17 to 19. இந்த சமயத்தில் நான் தெரிந்துகொண்ட வாக்கிய பாகமு ஆதிகாண்ட புஸ்தக 18 அத்தியாய வசன 17 18 19. Just going to meditate 3 verses for today. ಇವತ್ತಿಗೆ ಮುಖ್ಯವಾಗಿ 3 ವಚನಗಳನ್ನು ಕುರಿತು ನಾವು ಧ್ಯಾನಕ್ಕೆ ತಂದುಕೊಳ್ಳೋಣ. But before that I'd like to tell you a little story and then forward. ನಂತರ ನೋಡಿ ಅದಕ್ಕಿಂತ ಮೊದಲು ಒಂದು ಚಿಕ್ಕದಾದಂತ ಕಥೆಯನ್ನು ಹೇಳಿಬಿಟ್ಟು ನನ್ನ ವಾಕ್ಯವನ್ನು ಮುಂದುವರಿಸುತ್ತೇನೆ. Somebody said like this. ಒಬ್ಬರು ಈ ರೀತಿ ಹೇಳಿದ್ದಾರೆ. Your teacher cannot be your father. ನಿನ್ನ ಬೋಧಕನು ಆತನು ನಿನ್ನ ತಂದೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ. Your guardian can never be your teacher, can never be your father. ನಿನ್ನ ಪೋಷಕನು ಪಾಲನೆ ಮಾಡುವಂತವರು ಕೂಡ ಅವರು ನಿನ್ನ ತಂದೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. Neither your friends can be your father. ಅಥವಾ ನಿನ್ನ ಆತ್ಮೀಯವಾಗಿ ಎತ್ತರವಾಗಿರುವಂತ ಸ್ನೇಹಿತರು ಕೂಡ ನಿನ್ನ ತಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. Your relatives can never be your father. ನಿನ್ನ ಸಂಬಂಧಿಕರು ಕೂಡ ನಿನ್ನ ತಂದೆಯ ಜಾಗವನ್ನು ತುಂಬಲಿಕ್ಕೆ ಆಗಲ್ಲ. Amen. Amen. Nobody can fill this place. ಅಂದ್ರೆ ತಂದೆ ಜಾಗ ಅದು ಯಾವರು ಯಾರು ಕೂಡ ಅಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. Father is a very very special place. ತಂದೆಯ ಸ್ಥಾನ ಏನಿದೆಯಲ್ಲ ಅದು ಬಹಳ ವಿಶೇಷವಾದದ್ದು. ಆಮೆನ್. ಆಮೆನ್. ದಟ್ಸ್ ವೈ ವಿ ಕಾಲ್ ಗಾಡ್ ಆವರ್ ಫಾದರ್. ಅದಕ್ಕಾಗಿ ನಾವು ದೇವರನ್ನು ಅಪ್ಪ ತಂದೆ ನಮ್ಮ ತಂದೆ ಅಂತ ಕೂಗ್ತೇವೆ. ದೇರ್ ಇಸ್ ಅನದರ್ ಬ್ಯೂಟಿಫುಲ್ ವರ್ಡ್ ಕಾಲ್ಡ್ ಅಪ್ಪ ಫಾದರ್. ಮತ್ತೊಂದು ಬಹಳ ಸುಂದರವಾದಂತ ಪದ ಇದೆ ದೇವರನ್ನು ಕರೀಲಿಕ್ಕೆ ಅಪ್ಪ ತಂದೆ. ಆಮೆನ್. ಆಮೆನ್. ವಿ ಕ್ಯಾನ್ ಕಾಲ್ ಹಿಮ್ ಎನಿ ಟೈಮ್. ಅನೇಕ ಸಾರಿ ನಾವು ಆತನನ್ನು ಕರೆಯಬಹುದು. ಲೆಟ್ ಮೀ ಟೆಲ್ ಸ್ಟಾರ್ಟ್ ವಿತ್ ದಿಸ್ ಲಿಟಲ್ ಸ್ಟೋರಿ. ಈ ಚಿಕ್ಕ ಕಥೆಯನ್ನು ಹೇಳಿ ನಾನು ಮುಂದುವರಿಸುತ್ತೇನೆ. ಆಮೆನ್. ಆಮೆನ್. ದ ಚೈಲ್ಡ್ ಗ್ರೂ ಅಪ್ ಟು ಬಿ 10 ಇಯರ್ಸ್ ಓಲ್ಡ್. ಒಂದು ಮಗುವು ಬೆಳೆದು 10 ವರ್ಷಗಳಾಯಿತು. ಆಮೆನ್. ಆಮೆನ್. And ಮತ್ತು ಇಟ್ ವಾಸ್ ಇನ್ ದ ಮಂತ್ ಆಫ್ ಜನವರಿ. ಅದು ಜನವರಿ ತಿಂಗಳಾಗಿತ್ತು. And the child knew that her birthday was fast approaching. ಮತ್ತು ಆ ಮಗುವಿನ ಜನ್ಮ ದಿನಾಂಕ ಅದು ಬಹಳ ಹತ್ತಿರವಾಗ್ತಾ ಬಂತು. 6 months from that day. ಆ ದಿನದಿಂದ ಇನ್ನೇನು 6 ತಿಂಗಳಾಗಿತ್ತು. Amen. Amen. The little child asked the daddy. ಆಗ ಚಿಕ್ಕ ಮಗುವು ತಂದೆಯನ್ನು ಕೇಳಿತು. What do you present me on my birthday? ನನ್ನ ಜನ್ಮದಿನದಂದು ಅಪ್ಪ ನನಗೆ ಏನು ನೀವು ಬಹುಮಾನವಾಗಿ ಕೊಡ್ತೀರಿ? Amen. Amen. Listen carefully. ಜಾಗ್ರತೆಯಿಂದ ಕೇಳಿ. It brought tears to my eyes. ಅದು ನಿಜವಾಗಲೂ ನನ್ನ ಕಣ್ಣಲ್ಲಿ ನೀರು ಹರಿಯುವಂತೆ ಮಾಡಿತು. And the little child, the father said. ತಂದೆ ಹೇಳಿದರು. Let the day come, child, I'll decide what to give you the best. ಆಗ ತಂದೆ ಅವರು ಒಂದೇ ಹೇಳಿದರು, ಮಗನೇ ಮಗುವೆ ಆ ಒಂದು ನಿನ್ನ ಜನ್ಮದಿನ ಬರಲಿ, ಆ ಹೊತ್ತಿಗೆ ನಾನು ತೀರ್ಮಾನ ತಗೊಂಡು ಹೇಳ್ತೇನೆ ಕೊಡ್ತೀನಿ ಅಂತ ಹೇಳಿದರು. ಫೈನಲಿ ಕೊನೆಯದಾಗಿ one day the child fell sick. ಒಂದು ದಿವಸ ಆ ಮಗುವು ರೋಗಗ್ರಸ್ತವಾಗಿ ಬಿತ್ತು. They took her to the hospital. ಆ ಮಗುವನ್ನು ಆಸ್ಪತ್ರೆಗೆ ದಾಖಲು ಮಾಡಿದರು. The doctor said. ವೈದ್ಯರು ಹೇಳಿದರು, her heart is very very weak. ಆ ಮಗುವಿನ ಒಂದು ಹೃದಯವು ಬಹಳ ಬಹಳ ದುರ್ಬಲವಾಗಿದೆ. If you just continue with the same heart. ಮತ್ತು ಅದೇ ಹೃದಯದಿಂದ ಮಗುವು ಮುಂದುವರೆದರೆ she may not live for long. ಈ ಮಗಳು ಹೆಚ್ಚಿನ ದಿನ ಬಾಳಲ್ಲ. Amen. Amen. When the father heard this. ಯಾವಾಗ ತಂದೆ ಈ ಸುದ್ದಿಯನ್ನು ಕೇಳಿದನೋ he was broken. ಆತನ ನಿಜವಾಗಲೂ ಕುಸಿದು ಅಥವಾ ಮುರಿಯಲ್ಪಟ್ಟನು. And they came home. ಅವರು ಮನೆಗೆ ಬಂದರು. The mother and the father decided. ಅಲ್ಲಿ ತಂದೆ ತಾಯಿ ತೀರ್ಮಾನಿಸಿದರು. And the father said. ಮತ್ತು ತಂದೆ ಹೇಳಿದ, somehow I must see that my child lives. ಯಾವುದೋ ಒಂದು ರೀತಿಯಿಂದ ನನ್ನ ಮಗಳು ನನ್ನ ಮಗುವು ಬದುಕಬೇಕು ಅಂತ ಯೋಚನೆ ಮಾಡಿ ಹೇಳಿದ. That's my mind. ಅದೇ ನನ್ನ ಮನಸ್ಸು. Hallelujah. Hallelujah. And they consulted a doctor. ಆಗ ಅವರನ್ನು ವೈದ್ಯರನ್ನು ಹೋಗಿ ಸಂಪರ್ಕಿಸಿದರು. The doctor said. ಆಗ ವೈದ್ಯರು ಹೇಳಿದರು, there's only one way. ನೋಡಪ್ಪ ಒಂದೇ ದಾರಿ ಇದೆ ಸರ್. Heart transplantation. ಅದೇನಪ್ಪ ಅಂದ್ರೆ ಹೃದಯವನ್ನು ಮಾರ್ಪಡಿಸಲೇಬೇಕು ಅಂತ ಹೇಳಿ. Amen. Amen. Hallelujah. Hallelujah. Somebody can give a heart. ಮತ್ತೆ ಯಾರಾದರೂ ಈ ಮಗುವಿಗೆ ಒಂದು ಹೃದಯವನ್ನು ಕೊಡುವುದಾದರೆ then she can live. ಆಕೆ ಬದುಕಲಿಕ್ಕೆ ಸಾಧ್ಯ. They came home. ಅವರು ಮನೆಗೆ ಬಂದರು. Both husband and wife decided. ಇಬ್ಬರು ಗಂಡ ಹೆಂಡತಿ ತೀರ್ಮಾನ ತಗೊಂಡ್ರು. Hallelujah. Hallelujah. And the father said, I will give my heart. ಆಗ ಆ ತಂದೆ ಹೇಳ್ತಾ ಇದ್ದಾನೆ, ನಾನು ನನ್ನ ಮಗಳು ಬದುಕಲಿಕ್ಕೆ ನನ್ನ ಹೃದಯ ಕೊಡ್ತೇನೆ. And the day was fixed. ಆ ಒಂದು ದಿನ ಫಿಕ್ಸ್ ಆಯ್ತು. And the heart was transplanted. ತಂದೆಯ ಹೃದಯ ಆ ಒಂದು ಮಗುವಿಗೆ ಹಾಕಲ್ಪಡ್ತು. And the father gave up his life. ಮತ್ತು ತಂದೆ ತನ್ನ ಜೀವವನ್ನು ಈ ರೀತಿಯಲ್ಲಿ ತನ್ನ ಮಗಳಿಗೋಸ್ಕರ ತ್ಯಾಗ ಮಾಡಿ ಕಳ್ಕೋಬೇಕಾಯ್ತು. Amen. Amen. And before that, ಅದಕ್ಕಿಂತ ಮೊದಲು he instructed his son, his instructed his mother. ಮತ್ತು ಆ ರೀತಿಯಲ್ಲಿ ತನ್ನ ತಾಯಿಗೆ he gave some instructions to his wife. ತನ್ನ ಹೆಂಡತಿಗೆ ಅಲ್ಲಿ ಬೇಕಾದಂತ ಕೆಲವು ಇನ್ಸ್ಟ್ರಕ್ಷನ್ಸ್ ಅನ್ನು ಉಪದೇಶ ಸಲಹೆಗಳನ್ನು ಕೊಟ್ಟನು. And right on the birthday, ಆ ಒಂದು ಸರಿಯಾದಂತ ಜನ್ಮದಿನ ಬಂದಾಗ amen. Hallelujah. The child was put on the bed. ಮತ್ತು ಆ ಒಂದು ಮಗುವು ಹಾಸಿಗೆ ಮೇಲೆ ಇಡಲ್ಪಟ್ಟಿರುತ್ತದೆ. After she was recovered. ಆಕೆ ಚೇತರಿಸಿಕೊಂಡ ಬಳಿಕ amen. There was a card. ಅಲ್ಲಿ ಒಂದು ಕಾರ್ಡ್ ಇರ್ತದೆ. And the card said. ಆ ಕಾರ್ಡ್ ಹೇಳ್ತದೆ, my little daughter. ನನ್ನ ಪ್ರೀತಿಯ ಮಗಳೇ. You asked for a birthday gift. ನೀನು ಜನ್ಮದಿನದ ಒಂದು ಬಹುಮಾನವನ್ನು ಕೇಳಿಕೊಂಡೆಯಲ್ಲ. I know I can't give anything. ನನಗೆ ಗೊತ್ತು ನನ್ನಿಂದ ಏನು ಕೂಡ ನಿನಗೆ ಕೊಡ್ಲಿಕ್ಕೆ ಆಗಲ್ಲ. But I have given my heart to you. ಆದರೆ ನನ್ನ ಹೃದಯವನ್ನೇ ನಾನು ನಿನಗೋಸ್ಕರ ಕೊಟ್ಟಿದ್ದೇನೆ ಅಂತ ಹೇಳಿದನು. Amen. ಬರ್ದಿತ್ತು. Hallelujah. 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 Hallelujah.
The child never understood then. ಆವಾಗ ಮಗುವಿಗೆ ನಿಶ್ಚಯವಾಗಲೂ ಎಷ್ಟು ಮಾತ್ರ ಅರ್ಥವಾಗಲಿಲ್ಲ. But few days later. ಆದರೆ ಕೆಲವು ದಿನಗಳ ಕಳೆದ ಬಳಿಕ. She was searching for her dad. ಆಕೆ ಅಪ್ಪ ಎಲ್ಲಿದ್ದಾನೆ ಅಂತ ಹೇಳಿ ಹುಡುಕ್ತಾ ಇದ್ದಾಳೆ. But where is the dad? ಎಲ್ಲಿದ್ದಾನೆ ಈಗ ಅಪ್ಪ? Hallelujah. Somebody said mother's care. ಮತ್ತು ಯಾರು ಹೇಳಿದ್ರು mother's care, ತಾಯಿಯ ಒಂದು ಆರೈಕೆ ಅಂತ ಹೇಳಿ. Amen. Everybody say mother's care, mother's care. ಎಲ್ಲರೂ ಹೇಳೋದು ಮಾತುಂಟು, ಒಂದು ವಿಷಯ ಉಂಟು. ಏನಪ್ಪ ಅಂದ್ರೆ ತಾಯಿಯಂತೆ ಸಂತೈಸುವಿಕೆ, ತಾಯಿಯಂತೆ ಲಾಲನೆ ಪಾಲನೆ ಪೋಷಣೆ ಅಂತ ಹೇಳಿ. Amen. ಹೌದಾ? But I like to say. ಆದ್ರೆ ನಾನು ಹೇಳಿಕೆ ಬಯಸ್ತೇನೆ. There are hundreds of fathers who sacrifice. ಆದರೆ ನೂರಾರು ತಂದೆಗಳು ಉಂಟು, ತಮ್ಮ ಮಕ್ಕಳಿಗೋಸ್ಕರ ಅವರು ತ್ಯಾಗವನ್ನು ಬಲಿದಾನವನ್ನು ಮಾಡಿದ್ದಾರೆ. Amen. Amen. Hundreds of fathers. ಆ ರೀತಿ ಹೇಳ್ತಾ ಹೋಗೋದಾದ್ರೆ ನೂರಾರು ತಂದೆಗಳಿದ್ದಾರೆ. Lakhs of fathers who are truly lived a father and they sacrificed their life. ನಿಶ್ಚಯವಾಗಲೂ ಲಕ್ಷಾನುಗಟ್ಟಲೆ ತಂದೆಗಳು ತಮ್ಮ ಪಾತ್ರಕ್ಕೆ ತಕ್ಕಂತೆ ಬದುಕಿ ತ್ಯಾಗ ಮಾಡಿ ಹೋದಂತವರು ಅನೇಕರಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. That is why. ಅದಕ್ಕಾಗಿ the Bible calls. ಸತ್ಯವೇದೆ ಹೇಳುತ್ತೆ. God is a father. ದೇವರು ನಮ್ಮ ತಂದೆಯಾಗಿದ್ದಾನೆ. Listen to this beautiful story. ಈ ಒಂದು ಅದ್ಭುತವಾದಂತ ಕಥೆಯನ್ನು ಕೇಳಿ. ಆಮೆನ್. ಆಮೆನ್. One day. ಒಂದು ದಿವಸ. A child comes to the coach. ಒಂದು ದಿವಸ ಒಂದು ಮಗು comes to a coach, goes to a coach. He was very good football player. ಮತ್ತೆ ಆ ಒಂದು ಒಳ್ಳೆಯ ಒಂದು ಫುಟ್ಬಾಲ್ ಆಡುವಂತ ಆಟಗಾರರು ಮತ್ತು ಆಟಗಾರರಾಗಿದ್ದರು. ಮತ್ತು ಅವರು ಆ ಒಂದು ತರಬೇತಿ ಕೊಡುವಂತ ಗುರುವಿನ ಹತ್ರ ಬಂದರು. ಹೇಳಿದರು, ಸರ್ ಸರ್ ವಿಲ್ ಯು ಅಲೋ ಮೀ ಟು ಪ್ಲೇ ಇನ್ ದ ಫೈನಲ್ ಮ್ಯಾಚ್. ಈ ಫೈನಲ್ ಪಂದ್ಯದ ಫುಟ್ಬಾಲ್ ಮ್ಯಾಚ್ ನಲ್ಲಿ ಆಡ್ಲಿಕ್ಕೆ ನನಗೆ ಅನುಮತಿ ಕೊಡ್ತೀರಾ ಸರ್? Hallelujah. Hallelujah. And the coach said, I have to think over men. Aga tarbiti koduvantavaru helidru nan idannu kurithu yochane maadbekagutte ant helidru. Amen. Amen. I have not seen you playing, but you are only a reserve in the team. Neenu aata aaduvudannu nan antu kandilla, adare neenu aa reethile aatagararalli ondu extra player aagi idiya, innuvarige aata nan nodilla ant helidru. Hallelujah. Hallelujah. But listen carefully. Adare chakrathinde keli. But the child requested and begged the coach. Adare aa magu aatagar ಅವರು ಆಟಗಾರನು ಬೇಡಿಕೊಂಡಳು ಆ ಒಂದು ತರಬೇತಿಗಾರನ. ಸರ್ ಗಿವ್ ಮಿ ಒನ್ ಚಾನ್ಸ್, ದಯವಿಟ್ಟು ಸರ್ ನನಗೆ ಒಂದು ಸಾರಿ ನೀವು ಅವಕಾಶ ಕೊಟ್ಟು ನೋಡ್ರಿ. ಸೀ ಮೈ ಟೀಮ್ ವಿನ್ಸ್, ನೀವು ನನ್ನ ತಂಡವನ್ನು ನಾನು ಗೆದ್ದುಕೊಂಡು ಬರೋದು ನೀವು ನೋಡೇ ನೋಡ್ತೀರಾ ಸರ್ ಅಂತ. ಆಮೆನ್. ಸೊ ವಿತ್ ಲಾಟ್ ಆಫ್ ಹೆಸಿಟೇಷನ್ ನೋಡ್ರಿ, ಆ ರೀತಿಯಾದಂತ ಬಲವಂತತೆ ಅಥವಾ ಬಹಳ ಛಾಯದಿಂದ ದ ಚೈಲ್ಡ್ ವಾಸ್ ಇನ್ಕ್ಲೂಡೆಡ್ ಇನ್ ದ ಪ್ಲೇಯಿಂಗ್ ಟೀಮ್. ಆ ತರಬೇತಿದಾರನನ್ನು ಮನ ಹೋಲಿಸಪಟ್ಟವರಾಗಿ ಈ ಒಂದು ಆ ಹುಡುಗನು ಅಥವಾ ಫುಟ್ಬಾಲ್ ಟೀಮ್ ಅಲ್ಲಿ ಫೈನಲ್ ಅಲ್ಲಿ ಆಡುವಂತೆ ಅನುವು ಕೊಟ್ಟರು. ಮ್ಯಾಚ್ ಸ್ಟಾರ್ಟೆಡ್, ಈಗ ಪಂದ್ಯ ಶುರುವಾಯಿತು. ದಿಸ್ ಫೆಲೋ ಪ್ಲೇಡ್ ಹಿಸ್ ಆರ್ಟ್ ಔಟ್. ನಿಶ್ಚಯವಾಗಲೂ ಪ್ರಿಯರೇ, ಆ ಹುಡುಗನು ಎಷ್ಟು ಚೆನ್ನಾಗಿ ಆತನು ಫುಟ್ಬಾಲ್ ಆಟವನ್ನು ಪಂದ್ಯದಲ್ಲಿ ಆಡಿದ್ರೆ ಆತನು ನಿಜವಾಗಲೂ ಅಷ್ಟು ಕಾಳಜಿಯಿಂದ ಶ್ರದ್ಧೆಯಿಂದ ಆಡಿದನು. ಆಸ್ ಫಾರ್ ಹಿಸ್ ವರ್ಡ್, ಮತ್ತು ಆತನ ಮಾತಿನಂತೆ ಹಿಸ್ ಟೀಮ್ ವಾನ್ ದಟ್ ಮ್ಯಾಚ್. ಆತನ ತಂಡ ಪಂದ್ಯವನ್ನು ಗೆದ್ದಿತು. ಹಲ್ಲೆಲೂಯಾ. ದೆನ್ ಹಿ ವಾಸ್ ಕಾಲ್ಡ್ ದ ಮ್ಯಾನ್ ಆಫ್ ದ ಮ್ಯಾಚ್. ಆಗ ಆತನು ಪಂದ್ಯದ ಶ್ರೇಷ್ಠ ಪಂದ್ಯ ನಾಯಕನ ಅಂತೇಳಿ ಕರೆಯಲ್ಪಟ್ಟನು. Why he played like that? ಯಾಕೆ ನೀವು ಇಂಥ ಒಂದು ಆಟವನ್ನು ಮೊಟ್ಟ ಮೊದಲ ಸಾರಿ ಫೈನಲ್ ಅಲ್ಲಿ ಆಡಿದ್ರಲ್ಲ, ಇಷ್ಟು ಹೇಗೆ ಸಾಧ್ಯ ಆಯ್ತು ಅಂತ ಕೇಳಿಸ್ಪಟ್ಟಿಂಗ್ ಸರ್. ಮೊಟ್ಟ ಮೊದಲನೇದಾಗಿ ಅವ್ರು ಹೇಳಿದ್ದು, ಐ ಡೆಡಿಕೇಟ್ ದಿಸ್ ಟು ಮೈ ಡ್ಯಾಡಿ. ಇದು ನನ್ನ ತಂದೆಯವರಿಗೆ, ನಾನು ಈ ಒಂದು ಗೆಲುವನ್ನು ಸಮರ್ಪಿತು ಅಥವಾ ಗೆಲುವನ್ನು ಬಹುಮಾನವನ್ನು ಸಮರ್ಪಿಸ್ತೇನೆ ಅಂತ ಹೇಳಿದ್ರು. ಅಂದ್ರೆ ಸೆಕೆಂಡ್ ಥಿಂಗ್ ಹಿ ಸೆಡ್ ವಾಸ್, ಎರಡನೇದಾಗಿ ಈವನ್ ವೆನ್ ಐ ವಾಸ್ ಪ್ರಾಕ್ಟಿಸಿಂಗ್ ಇನ್ ದ ಸ್ಟೇಡಿಯಂ, ಯಾವಾಗಲಾದರೂ ಈ ಒಂದು ಸಭಾ ಅಥವಾ ಕ್ರೀಡಾಂಗಣದಲ್ಲಿ ಅಭ್ಯಾಸ ನಡೀತದೋ, ಮೈ ಫಾದರ್ ಇಸ್ ಟು ಕಮ್ ಅಂಡ್ ವಾಚ್ ಮೀ ಪ್ಲೇ. ನನ್ನ ತಂದೆಯವರು ಬಂದು ಕೂತುಕೊಂಡು ಯಾವಾಗಲೂ ವೀಕ್ಷಿಸ್ತಾ ಇದ್ರು. ಆಮೆನ್. ಆಮೆನ್. ಹಿ ವಾಸ್ ಸಿಟ್ಟಿಂಗ್, ಅವರಲ್ಲಿ ಕುಳಿತಾ ಇದ್ರು. ಬಟ್ ಹಿ ವಾಸ್ ಜಸ್ಟ್ ವಾಚಿಂಗ್, ಅದರಲ್ಲಿ ಕುಳಿತುಕೊಂಡವರಾಗಿ ನೋಡ್ತಾನೆ ಇದ್ರು. ಆಮೆನ್. ಆಮೆನ್. ಬಟ್ ನೌ ದಟ್ ಹಿ ಹಸ್ ಡೈಡ್, ಆದರೆ ಅವರು ಈಗ ಇಲ್ಲ, ಅವರು ತೀರಿ ಹೋಗಿದ್ದಾರೆ. ಹಿ ಇಸ್ ಗಾನ್ ಟು ಹೆವೆನ್. ಆತನು ಪರಲೋಕಕ್ಕೆ ಹೋಗಿದ್ದಾನೆ. ದೆನ್ ಹಿ ಸೆಡ್ ದ ಪೀಪಲ್ ಹೂ ವಾಸ್ ಇಂಟರ್ವ್ಯೂಯಿಂಗ್ ಹಿಮ್, ಆತನಿಗೆ ಸಂದರ್ಶನ ತೆಗೆದುಕೊಳ್ಳುವಂತ ಜನರಿಗೆ ಆಗ ಹೀಗೆ ಹೇಳಿದನು, ಯುವರ್ ಫಾದರ್ ವಾಸ್ ಅಲೈವ್, ನಿನ್ನ ತಂದೆಯು ಜೀವಂತವಾಗಿದ್ದ. ವೆನ್ ಮೈ ಫಾದರ್ ವಾಸ್ ಅಲೈವ್, ನನ್ನ ತಂದೆ ಜೀವಂತವಾಗಿದ್ದಾಗ, ಹಿ ಇಸ್ ಟು ಕಮ್ ಟು ದ ಸ್ಟೇಡಿಯಂ, ಅವರು ಕ್ರೀಡಾಂಗಣಕ್ಕೆ ಬರ್ತಾ ಇದ್ರು. ಬಟ್ ಐ ಲೈಕ್ ಟು ಟೆಲ್ ಯು, ಅದನ್ನ ನಾನು ಹೇಳಿಕೆ ಬಯಸ್ತೇನೆ, ಹಿ ವಾಸ್ ಬ್ಲೈಂಡ್ ಬೈ ಬರ್ತ್, ಅವರು ಹುಟ್ಟಿದಾಗಲಿಂದ ಕುರುಡರಾಗಿದ್ದರು. ಹಿ ಕುಡ್ ನಾಟ್ ಸೀ ಮೀ ಪ್ಲೇಯಿಂಗ್, ನಾನು ಆಡುವುದನ್ನು ಅವರು ನೋಡಲಿಕ್ಕೆ ಆಗಲಿಲ್ಲ. ಬಟ್ ನೌ ದಟ್ ಹಿ ಹಸ್ ಡೈಡ್, ಆದರೆ ಅವರು ಈಗ ತೀರಿದ್ದಾರೆ. ಅಂಡ್ ನೌ ಹಿ ಇಸ್ ಇನ್ ಹೆವೆನ್, ಆದರೆ ಅವರು ತೀರಿಕೊಂಡೀಗ ಪರಲೋಕದಲ್ಲಿ ಇದ್ದಾರೆ. ಅಂಡ್ ರೈಟ್ ಫ್ರಮ್ ಹೆವೆನ್, ಪರಲೋಕದಿಂದಲೇ ಈಗಲೇ ಹಿ ಸೀಸ್ ಮೀ ಪ್ಲೇಯಿಂಗ್, ನಾನು ಆಟ ಆಡುವುದನ್ನು ಅವರು ನೋಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದಟ್ ಇಸ್ ಅ ರೀಸನ್, ಅದೇ ಕಾರಣಕ್ಕೆ ಐ ಪ್ಲೇಡ್ ಮೈ ಹಾರ್ಟ್ ಔಟ್, ಮೈ ಫಾದರ್ ಮಸ್ಟ್ ಸೀ ಮೀ ಪ್ಲೇಯಿಂಗ್. ನಾನು ಆಟ ಆಡುವಂತ ಆಟವನ್ನು ನನ್ನ ತಂದೆ ಪರಲೋಕದಿಂದ ನೋಡಬೇಕಂತೇಳಿ ಅಷ್ಟು ರೀತಿಯಲ್ಲಿ ಒಳ್ಳೆ ರೀತಿಯಿಂದ ನಾನು ಆಟವನ್ನು ಆಡಿದೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೈ ಬ್ರದರ್ಸ್ ಅಂಡ್ ಸಿಸ್ಟರ್, ನನ್ನ ಸಹೋದರ ಸಹೋದರಿ, ದ ಲಾರ್ಡ್ ಇಸ್ ವಾಚಿಂಗ್ ಯು, ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ಲಿಸನ್ ಟು ಮೀ ಕೇರ್ಫುಲಿ, ಜಾಗೃತಿಯಿಂದ ಕೇಳಿ. ದಿಸ್ ಮಾರ್ನಿಂಗ್, ದಿಸ್ ಈವ್ನಿಂಗ್ ಟೈಮ್, ಈ ಸಂಜೆಯ ಸಮಯದಲ್ಲಿ, ವಾಟ್ ಎವರ್ ಯು ಡೂ ಫಾರ್ ದ ಲಾರ್ಡ್, ನೀವು ಕರ್ತನಿಗಾಗಿ ಏನೆಲ್ಲ ಮಾಡಿದಿರಿ, ಡೂ ಇಟ್ ಫ್ರಮ್ ದ ಡೆಪ್ಸ್ ಆಫ್ ಯುವರ್ ಹಾರ್ಟ್, ನಿಮ್ಮ ಹೃದಯದ ಆಳದಿಂದ ಮಾಡಿರಿ. ಆಮೆನ್. ಆಮೆನ್. ಐ ಟೆಲ್ ಯು ಪೊಸಿಷನ್ ಇನ್ ದ ಹೌಸ್
house of God is not an ordinary position. Devara maniyalli devaralayadalli kottiruvanta sthana nimige en dakkisikondidirala adu samanyavada sthanavalla. Amen. Amen. Hallelujah. Hallelujah. I have seen many people. Aneka janaranu nodidene. I have gone to great heights. Na unnatavadanta ondu mattakke hogtare. First God blessed them. Devaru mottamodalige avaru aashirvadisthare. Secondly, erinedagi the church played a very important role for their blessings. Avara aashirvadalanu dakkisikollike sabhe baala mukhyavada paathra nirvahisuttade. Amen. Amen. Hallelujah. Hallelujah. Today if you are blessed, ivuttu ni vaashvasalpadidirundre, I want to tell you, nan helike bayistane, God first plays the first role. Modalnedagi devaru tanna sthanadalli ittukondu paathra nirvahisiddane. Second role the church plays for your blessing. Neenu ee mattike aashirvadadinda beledu nintidi andre sabhe eradane kaaranavagide. Don't forget that. Idannu mariyabeda. Hallelujah. Hallelujah. That is why don't play with God. Adikagi devarottige aataadlikke hogabeda. Don't play the position God has put you in the house of God. Devaralayadalli devaru ninige ittanta sthanada vishayadalli kuda ninu aataadlikke hogabeda. Take it seriously. Idannu gambhiravagi tegiduko. The Lord will bless you. Age kartanu taan nimmanna aashirvadistane. Hallelujah. Hallelujah. Turn with me to book of Isaiah chapter 65. I like this verse very much. Bani ee samayadalli yeshayana baradanta pustaka 65ne adhyayavannu ee vachana ninige baala ishta. And mattu let me read verse 18 for you. ಅದನ್ನೆಂಟನೇ ವಚನ ನಿಮಗಾಗಿ ಓದುತ್ತೇನೆ. Book of Isaiah chapter 64. ಯೆಶಾಯನು ಬರೆದಂತ ಪುಸ್ತಕ and verse 8 sorry not 18 verse 8 ಶಮ್ಸಿ 64ನೇ ಅಧ್ಯಾಯದ 8ನೇ ವಚನ. Amen. There are so many verses. ಅನೇಕವಾದಂತ ವಚನಗಳು ಉಂಟು. Hallelujah. The Bible says vakshilute but now O Lord adare iga o kartane thou art my father. Everybody say oh, thou art my father. Neene namma tande. Every thou art my father. Every neene namma tande. Hallelujah. And then the man of God goes on to explain munde daivajananu vivarista hogtane we are the clay naavu cheedi mannu. And then he goes on to say munde heltane he gives a God a very special place, father a very special place. Illi tandige ondu visheshavada sthanavannu kodta idane nodi. Amen. Calls God the father as a potter. Ili tandiyada devaranu aatanu kumbaran ante heli karita idane. Amen. Hallelujah. Why he calls God as a potter and himself as a clay? Yatakagi devaranu kumbaran agi karadu taanu mannu anta karadukondidane. You know why? Yaki gotta? Because he knew only one can shape him. Ekandre atanu chennagi gottittu kevala obbanu maatra nannannu roopisalikke saadhya. Only one. Kevala obbanu can shape him like him. Aatana hage roopisalikke saadhya ante heli. Who is that? Avaru yaru? He is called God the father. Avare tandeyada devaru. Hallelujah. Hallelujah. And therefore adikagi the Isaac is a very special place for the father. Nodri yeshayinu mattu tandeyuge vala visheshavada ondu sthanavannu kottidaru. Amen. Amen. He calls God as his potter. Heltadane tana devaranu kurutu nanna kumbaranu neene. Amen. Amen. The one who shapes me. Nannannu roopisuvavanu neene. The one who gives me beauty. Nanige saundaryavannu koduvavanu neene. The one who give me what you call whatever I need in my life. Nanna jeevitada ಅಗತ್ಯಗಳೇನು ಅವೆಲ್ಲವನ್ನು ಪೂರೈಸುವವನು ಕೂಡ ನೀನೇ. ಆಮೆನ್. ಆಮೆನ್. ಹಿ ಕಾಲ್ಸ್ ಹಿಮ್ ಎ ಪಾಟಾ. ಅಲ್ಲಿ ತನ್ನ ತಂದೆಯಾದ ದೇವರನ್ನು ಕುಂಬಾರನ ಅಂತ ಕರೀತಾನೆ. ಹಾಲೆಲೂಯಾ. ಹಾಲೆಲೂಯಾ. ಹಿ ಗಿವ್ ದ ಪ್ಲೇಸ್ ಇನ್ ಯುವರ್ ಪ್ಲೇಸ್ ಗಾಡ್ ಆಸ್ ಎ ಪಾಟಾ. ಅದು ಪ್ರಿಯರೇ ಮತ್ತು ನಿಮ್ಮ ಜೀವನದಲ್ಲಿ ತಂದೆಯಾದ ದೇವರಿಗೆ ಅಲ್ಲಿ ಕುಂಬಾರನಿಗೆ ಸ್ಥಾನ ಕೊಡುವಂತವರಾಗಿರಬೇಕು. ಕಾಲ್ ಆನ್ ದ ಲಾರ್ಡ್ ಅಂಡ್ ಸೇ ಲಾರ್ಡ್ ಐ ಆಮ್ ಯುವರ್ ಕ್ಲೇ. ಮತ್ತು ನೀನು ತಂದೆಯಾದ ದೇವರಿಗೆ ಕರೆದು ಹೇಳಬೇಕು ಸ್ವಾಮಿ ನಾನು ಮಣ್ಣಾಗಿದ್ದೇನೆ ಜೇಡಿ ಮಣ್ಣಂತಿದ್ದೇನೆ. ಶೇಪ್ ಮೀ ಆಸ್ ಯು ಲೈಕ್. ಅಪ್ಪ ಕುಂಬಾರನಾಗಿ ನನ್ನನ್ನು ನೀನು ಬಯಸುವಂತ ರೀತಿಯಲ್ಲಿ ನನ್ನ ರೂಪಿಸು. ಯು ಗಾಡ್ ಗಿವ್ ಎ ಫ್ರೀ ಹ್ಯಾಂಡ್. ಮತ್ತು ದೇವರಿಗೆ ನೀವು ಆ ರೀತಿ ಮುಕ್ತವಾದಂತ ಸ್ವಾತಂತ್ರ್ಯ ಕೊಟ್ಟರೆ ಯು ನೋ ವಾಟ್ ಆಸ್ ಯು ಡು ಏನ್ ಮಾಡ್ತಾನೆ ಆತನು. ಯು ವರ್ಕ್ಸ್ ಆನ್ ಯುವರ್ ಲೈಫ್. ನಿನ್ನ ಜೀವಿತದೊಟ್ಟಿಗೆ ಕೆಲಸ ಮಾಡ್ತಾನೆ. ಹಿ ಶೇಪ್ಸ್ ಯು ವಂಡರ್ಫುಲ್ಲಿ. ಅದ್ಭುತವಾಗಿ ನಿನ್ನನ್ನು ರೂಪಿಸುತ್ತಾನೆ. ಐ ಮೇಕ್ಸ್ ಯು ವಂಡರ್ಫುಲ್ ಪರ್ಸನ್ ಔಟ್ ಆಫ್ ಯು. ನಿನ್ನ ಒಳಗಿಂದ ಅದ್ಭುತವಾದಂತ ವ್ಯಕ್ತಿಯನ್ನಾಗಿ ರೂಪಿಸಿಡ್ತಾನೆ. ಹಾಲೆಲೂಯಾ. ಹಾಲೆಲೂಯಾ. ದಿ ಓನ್ಲಿ ಪಾಯಿಂಟ್ ಇಸ್ ಇರುವಂತ ಅಂಶವೆಲ್ಲ ಮೆನಿ ಆಫ್ ಅಸ್ ಡೋಂಟ್ ಕಂಪ್ಲೀಟ್ಲಿ ಗಿವ್ ಫ್ರೀಡಂ ಫಾರ್ ಗಾಡ್ ಟು ವರ್ಕ್ ಇನ್ ಅವರ್ ಹಾರ್ಟ್. ನಮ್ಮ ಜೀವನದಲ್ಲಿ ನಮ್ಮ ಹೃದಯವನ್ನು ನಮ್ಮ ಜೀವಿತವನ್ನು ರೂಪಿಸಲಿಕ್ಕೆ ಕುಂಬಾರನಾದಂತ ತಂದೆಯಾದ ದೇವರಿಗೆ ಸಂಪೂರ್ಣವಾದಂತ ಸ್ವಾತಂತ್ರ್ಯ ನಾವು ಕೊಡಲ್ಲ ಅದಕ್ಕೆ. ಹೌದಾ? But from today, ಆದ್ರೆ ಇವತ್ತಿನಿಂದ let's make a commitment. ಇವತ್ತು ನಾವು ಒಂದು ತೀರ್ಮಾನ ಸಮರ್ಪಣೆ ಮಾಡೋಣ. Let God has a special place as a potter in our lives. ನಮ್ಮ ಜೀವನದಲ್ಲಿ ತಂದೆಯಾದ ದೇವರು ಒಬ್ಬ ವಿಶೇಷವಾದ ಸ್ಥಾನವನ್ನು ತೆಗೆದುಕೊಳ್ಳಲಿ. ಅದು ಕುಂಬಾರನ ಸ್ಥಾನ. Amen. And he will guide you, he will shape you, he will perfect you. What not, he will just see that the best comes out of your life. Athanu ninnannu mannadanta ninnannu yen martane chennagi kalisi berisi tulidu alli iruvanta kasavannu valasannu tegedu shuddha maadi ninnannu alli chakradalli ittu uttamavadanta balikige yogyavadanta paatrayannagi roopisthane. Amen. Amen. Hallelujah. 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 Heli hallelujah. Shout and say I am his clay. Ellare helri koogi helri nanu athana jeedi mannu. And he is my potter. Heli athani nanna kumbaranu. Amen. Amen. Open your heart and say I give you
your free hand, Lord. ಈಗ ಹೃದಯವನ್ನು ತೆರೆದು ಆತನಿಗೆ ಮಾತು ಕೊಡ್ರಿ, ಸ್ವಾಮಿ ಯೇಸುವೇ, ನನ್ನ ಜೀವಿತವನ್ನು ರೂಪಿಸಲಿಕ್ಕೆ ನಿನಗೆ ಮುಕ್ತ ಸ್ವಾತಂತ್ರ್ಯವನ್ನು ಕೊಡ್ತೇನೆ. ಆಮೆನ್. ಹಲ್ಲೆಲೂಯಾ. You just allow him to work. ಕೇವಲ ನೀವು ಆತನಿಗೆ ಕೆಲಸ ಮಾಡ್ಲಿಕ್ಕೆ ಅನುವು ಕೊಟ್ರೆ, I challenge you. ಸವಾಲಾಗಿ ಹೇಳ್ತೇನೆ, bring the best out of your life. ನೀವು ನಿಮ್ಮ ಜೀವಿತದಿಂದ ಉತ್ತಮವಾದಂತಹ ವ್ಯಕ್ತಿಯಾಗಿ ಹೊರಹೊಮ್ಮ ಬರ್ತೀರಿ. I had not seen. ಕಣ್ಣು ನೋಡಲಿಲ್ಲ. The ear had not heard. ನಿನ್ನ ಕಿವಿ ಕೇಳಲಿಲ್ಲ. Neither entered the heart of man. ಅಥವಾ ಮನುಷ್ಯನ ಹೃದಯದಲ್ಲಿ ಅದು ಪ್ರವೇಶನು ಮಾಡಲಿಲ್ಲ. The Lord has store for you. ಏನೆಲ್ಲಾ ತನ್ನನ್ನು ಪ್ರೀತಿಸುವವರಿಗಾಗಿ ನಿಮಗಾಗಿ ತೆಗೆದಿಟ್ಟಿದ್ದಾನೆ ಅಂತ ಹೇಳಿ. I remember whole incident. ನನಗೆ ಹಳೆಯದಾದಂತ ಒಂದು ಘಟನೆ ಈಗ ನೆನಪಿಗೆ ಬರ್ತಾ ಇದೆ. I have my friend. ನನಗೆ ಒಬ್ಬ ಸ್ನೇಹಿತನಿದ್ದ. Hallelujah. Now he is in the ministry. ಅವರು ಸೇವೆಯಲ್ಲಿ ಇರ್ತಾರೆ ಇವತ್ತು. Amen. And during those days, ಆ ದಿನಗಳಲ್ಲಿ ನೋಡುವಾಗ, when God want to shape him, make him a wonderful man, ಅದ್ಭುತವಾದಂತ ಒಬ್ಬ ವ್ಯಕ್ತಿಯನ್ನಾಗಿ ಹೊರಹೊಮ್ಮಿಸಬೇಕು ಅಂತ ದೇವರು ಬಯಸಿರುವಾಗ, he used to always tell me, ಅವರು ಬಂದು ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಅಣ್ಣ make me an auto driver. ಅಣ್ಣ ದಯವಿಟ್ಟು ನನಗೆ ಒಂದು ಆಟೋ ಕೊಡಿಸಿ, ನಾನು ಆಟೋ ಡ್ರೈವರ್ ಆಗಿ ಮಾಡ್ಬಿಡೋಣ. Make me an auto driver. ನಾನು ಆಟೋ ಡ್ರೈವರ್ ಆಗಿ ಮಾಡೋಣ. I said, when God wants to make you so special, why you want to become an auto driver? ದೇವರು ನಿನ್ನನ್ನು ಉದ್ದೇಶದಲ್ಲಿ ದೊಡ್ಡವನಾಗಿ ಮಾಡಬೇಕೆಂದು ವಿಶೇಷವಾಗಿ ಮಾಡಬೇಕೆಂದಿರುವಾಗ ರೂಪಿಸಬೇಕೆಂದಿರುವಾಗ ನೀನು ಯಾಕೆ ಆಟೋ ಡ್ರೈವರ್ ಆಗ್ಲಿಕ್ಕೆ ಬಯಸ್ತೀಯಪ್ಪ ಅಂತ. In one day, ಒಂದು ದಿವಸ, in one of the camp, ಒಂದು ಕ್ಯಾಂಪ್ ಅಲ್ಲಿ, one man of God, ಒಬ್ಬ ದೈವಜನನು, and he said the same thing, ಅದೇ ವಿಷಯ ಅವರು ಹೇಳಿದರು, God wants to make you and use you. ದೇವರು ಬಯಸ್ತಾ ಇದ್ದಾನೆ ನಿನ್ನನ್ನು ಉಪಯೋಗಿಸಬೇಕು ಅಂತ ಹೇಳಿದ್ದಾನೆ. Amen. Amen. And he wants to shape you. ಮತ್ತು ಆತನು ನಿನ್ನನ್ನು ರೂಪಿಸಬೇಕೆಂದಿದ್ದಾನೆ. Why are you asking God to make an auto driver? ಯಾತಕ್ಕಾಗಿ ನಿನ್ನ ಮಗನೇ ಆಟೋ ಡ್ರೈವರ್ ಮಾಡು ಅಂತ ಹೇಳಿ ನೀನು ಕೇಳ್ಕೊಳ್ತಾ ಇದ್ದಿ. And he came running to me. What you said, he said, ana is. ಅಣ್ಣ ನೀವೇನು ಹೇಳಿದ್ರು ನೋಡೋಣ, ಕರೆಕ್ಟ್ ಆಗಿ ಆ ದೈವ ಸೇವಕನು ನನಗೆ ಗೊತ್ತಿಲ್ಲ, ಅವರು ಅಲ್ಲಿಂದ ಹೇಳ್ಬಿಟ್ರು ನೋಡೋಣ ಅಂತ ಹೇಳಿದ್ರು. God has a great plan for you. ದೇವರು ನಿನ್ನ ಜೀವಿತದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ವಿಶೇಷವಾದಂತ ಒಂದು ಯೋಜನೆ ಇಟ್ಟಿದ್ದಾನೆ. ಹುಚ್ಚರಾಗಿ ಬಾಳಕ್ಕೆ ಹೋಗಬೇಡಿ, ನಿಮ್ಮ ಮೂರ್ಖತನದಿಂದ ನಿಮಗೆ ಮನಸ್ಸಿಗೆ ಬಂದಂತೆ ಬಾಳಕ್ಕೆ ಹೋಗಬೇಡಿ. You understand? ನಿಮಗೆ ಅರ್ಥ ಆಯ್ತಾ? God has a great plans for you. ನಿಮ್ಮೊಬ್ಬರಿಗಾಗಿ ದೇವರು ಒಂದು ವಿಶೇಷವಾದಂತ ಯೋಜನೆಗಳನ್ನು ಇಟ್ಟಿದ್ದಾನೆ. Just allow him to work in your life. ನಿಮ್ಮ ಜೀವನದಲ್ಲಿ ಆತನ ಕೆಲಸ ಮಾಡ್ಲಿಕ್ಕೆ ನೀವು ಅನುವು ಕೊಡ್ರಿ. You become a submissive clay. ನೀವು ಆತನಿಗೆ ಒಳಪಡುವಂತ ಜೇಡಿ ಮಣ್ಣಾಗಿರ್ರಿ. And the Lord will work on you. ಆಗ ಕರ್ತನು ನಿನ್ನ ಜೊತೆಗೆ ಆತನು ಅದ್ಭುತವಾಗಿ ಕೆಲಸ ಮಾಡ್ತಾನೆ. Shape you. ಆತನು ನಿನ್ನನ್ನು ರೂಪಿಸ್ತಾನೆ. Give you a beautiful structure and a beauty to you. ನಿನಗೆ ಬಹಳ ಒಂದು ಸುಂದರವಾದದವರಿಗೆ ಕಾಣುವಂತ ಒಂದು ಒಳ್ಳೆಯ ಒಂದು ಆಕಾರ ರೂಪವನ್ನು ಕೊಡ್ತಾನೆ. He will place you on the top. ಮಾತ್ರವಲ್ಲ ನಿನ್ನನ್ನು ಉನ್ನತವಾಗಿ ಇಡ್ತಾನೆ. Otherwise, ಇಲ್ಲಾಂದ್ರೆ you have to go and be an auto driver all the life. ನಿನ್ನ ಜೀವಮಾನ ಕಾಲವೆಲ್ಲ ಕೂಡ ನೀನು ಬಯಸಿದಂತೆ ಆಟೋ ಡ್ರೈವರ್ ಆಗಿರಬೇಕಾಗುತ್ತೆ. Or you have to live with a drunkard who drinks all the time and beats you. ಹೌದು, ಬೇರೆ ಯಾವಾಗಲೂ ಸಮುದ್ರ ದಡದಲ್ಲಿ ಕುಡಿಯುವಂತ ಕುಡುಕ ಮಾತ್ರ ಆಗುವಂತ ಕುಡುಕತನದಲ್ಲಿ ಇರಬೇಕಾಗುತ್ತೆ. ಹೌದಾ? ಕುಡಿದು ಹೊಡೆದವನ ಹತ್ರ ನಿಮ್ಮಲ್ಲಿ ಬಾಳಬೇಕಾಗುತ್ತೆ. Hallelujah. You understand that? ಅರ್ಥ ಆಯ್ತಾ? But if you allow God to work in your life, ಆದ್ರೆ ದೇವರು ನಿಮ್ಮ ಜೀವನದಲ್ಲಿ ಕೆಲಸ ಮಾಡಬೇಕಂದ್ರೆ, Amen. He will shape you. ಆತನು ನಿಮ್ಮನ್ನು ರೂಪಿಸ್ತಾನೆ. Amen. He gives you a structure. ಆತನು ನಿಮಗೆ ಒಂದು ರೂಪ ಕೊಡ್ತಾನೆ. And he gives you a beautiful figure. ಬಹಳ ಸುಂದರವಾದಂತ ಒಂದು ಚಿತ್ರ, ಒಂದು ಸುಂದರವಾದ ವ್ಯಕ್ತಿಯನ್ನಾಗಿ ಮಾಡ್ತಾನೆ. Amen. The book of Genesis. ಬನ್ನಿ, ಆದಿಕಾಂಡ chapter 18. 18ನೇ ಅಧ್ಯಾಯ. Let me read verse 17. 17ನೇ ವಚನ ಬೋಲ. The Lord said, shall I hide from Abraham the thing which I do? ಆಗ ಯೆಹೋವನು ತನ್ನೊಳಗೆ ಹೀಗೆ ಅಂದನು, ನಾನು ಮಾಡಬೇಕೆಂದಿರುವಂತ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೇ? ಆಮೆನ್. ಹಲ್ಲೆಲೂಯಾ. ಕ್ಯಾನ್ ಐ ಹೈಡ್? ನಾನು ಅದನ್ನು ಮರೆ ಮಾಡಲಿಕ್ಕೆ ಸಾಧ್ಯವೇ? ಆಮೆನ್. Can I hide? ನಾನು ಅದನ್ನು ಬಚ್ಚಲಿಕ್ಕೆ ಸಾಧ್ಯವೇ? What do you understand by this? ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ? ಹಲ್ಲೆಲೂಯಾ. Please understand, Father is a father of revelation. ತಂದೆ ಆಗಿರುವ ಆತನು ಆತನು ಪ್ರಕಟಣೆಯನ್ನು ಕೊಡುವ ತಂದೆಯಾಗಿದ್ದಾನೆ. ಆಮೆನ್. A father who wants to relate. ಮತ್ತು ಆ ತಂದೆಯು ನಮ್ಮೊಟ್ಟಿಗೆ ಸಂಬಂಧದಲ್ಲಿ ಇರಬೇಕಂತ ಹೇಳಿ ಬಯಸ್ತಾನೆ. A father who wants to relate something into your life. ನಿಮ್ಮ ಜೀವಿತದಲ್ಲಿ ಮತ್ತು ತಂದೆ ಆಗಿರುವ ಆತ ನಿಮಗೆ ಅಲ್ಲಿ ಸಂಬಂಧಿಸಲ್ಪಡಲಿಕ್ಕೆ ಆತನು ಬಯಸುವ ಆತನಾಗಿದ್ದಾನೆ. ಆಮೆನ್. He wants to reveal something of his heart. ಅಂದರೆ ತನ್ನ ಹೃದಯದೊಳಗಿಂದ ಇರುವಂತ ಸಂಗತಿ ನಿಮಗೆ ಬಯಲುಪಡಿಸಬೇಕೆಂದಿದ್ದಾನೆ. ಆಮೆನ್. The Lord said, ಕರ್ತನಂದನು, shall I hide? ನಾನು ಅದನ್ನು ಮರೆ ಮಾಡಲು? From Abraham the things which I do. ನಾನು ಮಾಡಬೇಕೆಂದಿರುವುದನ್ನು ಅಬ್ರಹಾಮನಿಗೆ ಮರೆ ಮಾಡಲು? Listen carefully. ಜಾಗೃತಿಯಿಂದ ಕೇಳಿ. When God finds a man, ದೇವರಿಗೆ ಒಬ್ಬ ಮನುಷ್ಯನು ಕಂಡುಕೊಂಡಾಗ, interested in the heart of God, ದೇವರ ಹೃದಯದಲ್ಲಿ ಆಸಕ್ತನಾಗಿರುವಂತ ಒಬ್ಬ ಮನುಷ್ಯ, in the things of God, ದೇವರ ವಿಷಯಗಳಲ್ಲಿ ಆಸಕ್ತವಾಗಿರುವ ಮನುಷ್ಯ, when he finds a man who loves him from the depths of his heart, ತನ್ನ ಹೃದಯದ ಅಂತರಾಳದಿಂದ ಪ್ರೀತಿಸುವಂತ ಒಬ್ಬ ಮನುಷ್ಯನ ದೇವರು ಕಂಡುಕೊಂಡಾಗ, I challenge you, ಸವಾಲಾಗಿ, he will pour his revelation into your life. ಆತನು ನಿಮ್ಮ ಜೀವಿತದಲ್ಲಿ ಅಂತವರ ಮೇಲೆ ತನ್ನ
ತನ್ನ ಎಲ್ಲಾ ಪ್ರಕಟಣೆಯನ್ನು ಸುರಿಸುತ್ತಾನೆ ಅಂಡರ್ಸ್ಟ್ಯಾಂಡ್ ಅರ್ಥ ಆಯ್ತಾ ದಟ್ ಇಸ್ ವೈ ಹಿ ಇಸ್ ಟಾಕಿಂಗ್ ಟು ಹಿಮ್ಸೆಲ್ಫ್ ಅದಕ್ಕೆ ತನ್ನಷ್ಟಿಗೆ ತಾನೇ ಮಾತಾಡಿಕೊಂಡು ಹೇಳ್ತಾನೆ ಲಾರ್ಡ್ ಇಸ್ ಟಾಕಿಂಗ್ ಟು ಹಿಮ್ಸೆಲ್ಫ್ ಕರ್ತನು ತನ್ನೊಟ್ಟಿಗೆ ಮಾತಾಡಿಕೊಳ್ತಾನೆ ಕ್ಯಾನ್ ಐ ಹೈಡ್ ಫ್ರಮ್ ಅಬ್ರಾಮ್ ದಿ ಥಿಂಗ್ಸ್ ದಟ್ ಐ ವಾಂಟ್ ಟು ಡು ನಾನು ಮಾಡುವಂತ ಸಂಗತಿಗಳನ್ನು ನಾನು ಅಬ್ರಾಮನಿಗೆ ಹೇಗೆ ಮರೆ ಮಾಡಲಿ ಯಾಕೆ ಬಿಕಾಸ್ ಐ ಫೌಂಡ್ ಎ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್ ಅಬ್ರಾಹಾಮ್ ಯಾಕಂದ್ರೆ ಅಬ್ರಾಹಾಮನು ನನ್ನ ಹೃದಯದ ಪ್ರಿಯನಾಗಿರುವುದನ್ನು ಕಂಡಿದ್ದೇನೆ ಐ ನೋ ದಿಸ್ ಮ್ಯಾನ್ ಲವ್ಸ್ ಮೀ ಈ ವ್ಯಕ್ತಿ ನನ್ನನ್ನು ಪ್ರೀತಿಸ್ತಾನೆ ಅಂತ ನನಗೆ ಗೊತ್ತು ಐ ಹ್ಯಾವ್ ಸೀನ್ ಹಿಸ್ ಹಾರ್ಟ್ ಅವನ ಹೃದಯ ನಾನು ಬಲ್ಲೆ ಹಲ್ಲೆಲೂಯಾ ಹೌ ಕ್ಯಾನ್ ಐ ಹೈಡ್ ದಿಸ್ ಥಿಂಗ್ ಈ ಸಂಗತಿಯನ್ನು ಹೇಗೆ ತಾನೇ ಅವನಿಗೆ ಮುಚ್ಚಿಡಲಿ ಅಂಡರ್ಸ್ಟ್ಯಾಂಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅರ್ಥವಾಯ್ತ ಸಹೋದರ ಸಹೋದರಿ ದಿಸ್ ಮಾರ್ನಿಂಗ್ ಗಾಡ್ ವಾಂಟ್ಸ್ ಟು ರಿವೀಲ್ ಸಮಥಿಂಗ್ ಟು ಈಚ್ ಒನ್ ಆಫ್ ಯು ಇಲ್ಲಿರುವಂತ ಒಬ್ಬೊಬ್ಬರಿಗೆ ಕೂಡ ದೇವರು ಏನೋ ನಿಮಗೆ ಬಯಲುಪಡಿಸಿ ಪ್ರಕಟಿಸಬೇಕೆಂದಿದ್ದಾನೆ ಹಿ ವಾಂಟ್ಸ್ ಟು ಓಪನ್ ಅಪ್ ಹಿಸ್ ಹಾರ್ಟ್ ಟು ಯು ಆತನು ತನ್ನ ಹೃದಯವನ್ನು ನಿಮಗಾಗಿ ತೆರೆಯಬೇಕೆಂದಿದ್ದಾನೆ ಹಿ ವಾಂಟ್ಸ್ ಟು ಟಾಕ್ ಟು ಯು ಆತನು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಬಯಸುತ್ತಾನೆ ಹಿ ವಾಂಟ್ಸ್ ಟು ಟೆಲ್ ಹಿಸ್ ಹಾರ್ಟ್ ಟು ಯು ಆತನು ತನ್ನ ಸ್ವಂತ ಹೃದಯವೆಲ್ಲವನ್ನು ನಿನ್ನ ಮುಂದೆ ಬಿಚ್ಚಿ ಮಾತಾಡಬೇಕೆಂದಿದ್ದಾನೆ ದಿ ಪಾಯಿಂಟ್ ಇಸ್ ಅದರ ಬೇಕಾಗಿರುವ ಅಂಶ ಟು ಯು ಲವ್ ಗಾಡ್ ಅದರ ಎಷ್ಟರ ಮಟ್ಟಿಗೆ ನೀನು ದೇವರನ್ನು ಪ್ರೀತಿಸುತ್ತಾ ಇದ್ದೀಯ ಹೌ ಮಚ್ ಯು ಒಬೇ ಹಿಮ್ ಎಷ್ಟರ ಮಟ್ಟಿಗೆ ಆತನಿಗೆ ವಿಧೇಯನಾಗುತ್ತೀಯ ಹೌ ಮಚ್ ಯು ಆರ್ ಕಮಿಟೆಡ್ ಟು ಹಿಮ್ ಆತನಿಗೆ ನೀನು ಎಷ್ಟು ದಿನ ಸಮರ್ಪಿತಗೊಳ್ಳುತ್ತೀಯ ಹೌ ಮಚ್ ಡು ಯು ರನ್ ಆಫ್ಟರ್ ಹಿಮ್ ಆತನಿಗಾಗಿ ನೀನು ಎಷ್ಟು ಬಯಸಿ ಓಡುತ್ತೀಯ ಆರ್ ಯು ಸೀರಿಯಸ್ ವಿತ್ ಯುವರ್ ಗಾಡ್ ನೀನು ನಿನ್ನ ದೇವರೊಟ್ಟಿಗೆ ನೀನು ಗಂಭೀರವಾಗಿದ್ದೀಯೋ ಆಮೆನ್ ಲಾರ್ಡ್ ಇಸ್ ಆಲ್ರೆಡಿ ಟೆಲ್ಲಿಂಗ್ ಟು ಹಿಮ್ಸೆಲ್ಫ್ ಅಲ್ಲಿ ಕರ್ತನು ತನ್ನ ತಾನೇ ಹೇಳ್ಕೊಂತಾ ಇದ್ದಾನೆ ಕ್ಯಾನ್ ಐ ಹೈಡ್ ದಿಸ್ ಫ್ರಮ್ ಹಿಮ್ ನಾನು ಮಾಡುವಂತ ಈ ಸಂಗತಿಯನ್ನು ಅಬ್ರಹಾಮನಿಗೆ ಮರೆ ಮಾಡಲು ಆಮೆನ್ ಅಂಡರ್ಸ್ಟ್ಯಾಂಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅರ್ಥ ಮಾಡಿಕೊಳ್ಳಿ ಸಹೋದರ ಸಹೋದರಿ ಇಫ್ ಯು ಓನ್ಲಿ ಫೈಂಡ್ ಸಮ್ ಮ್ಯಾನ್ ಇಂಥ ಮನುಷ್ಯನನ್ನು ಅದನ್ನು ಕಂಡುಕೊಂಡ್ರೆ ಸಾಕು ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಲಿಟರಲಿ He will pour everything of heaven into his life. ನಿಶ್ವಾಗ್ಲು ಅಂತ ವ್ಯಕ್ತಿಗೆ ತನ್ನ ಸಮಸ್ತವನ್ನು ಕೂಡ ಆತನು ಸುರಿಸುತ್ತಾನೆ ಕೊಟ್ಟು ಬಿಡ್ತಾನೆ ಆಮೆನ್ ಹಲ್ಲೆಲೂಯಾ ಎವ್ರಿಬಡಿ ಸೇ ಎಲ್ಲರೂ ಹೇಳಿ ಕ್ಯಾನ್ ಐ ಬಿ ದಟ್ ಮ್ಯಾನ್ ನಾನು ಆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯವೋ ಕ್ಯಾನ್ ಐ ಬಿ ದಟ್ ಮ್ಯಾನ್ ನಾನು ಆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯವೋ ಕ್ಯಾನ್ ಗಾಡ್ ರಿವೀಲ್ ಟು ಮೀ ಸಮಥಿಂಗ್ ದೇವರ ತನ್ನ ಹೃದಯವನ್ನು ಪ್ರಕಟಿಸಿಕೊಳ್ಳಲಿಕ್ಕೆ ನಾನು ಆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯವೇ ಕ್ಯಾನ್ ಗಾಡ್ ಟಾಕ್ ಟು ಮೀ ಸಮಥಿಂಗ್ ದೇವರ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಸಾಧ್ಯವೇ ಹಲ್ಲೆಲೂಯಾ ಹಿ ಇಸ್ ಟಾಕಿಂಗ್ ಆತನು ಮಾತಾಡ್ತಾನೆ ಎವ್ರಿ ಡೇ ಹಿ ಇಸ್ ಟಾಕಿಂಗ್ ಪ್ರತಿ ದಿನ ಆತನು ಮಾತಾಡ್ತಾ ಇದ್ದಾನೆ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಹಿಸ್ ವಾಯ್ಸ್ ದಟ್ಸ್ ಆಲ್ ಆದರೆ ನೀನು ಆತನ ಸ್ವರವನ್ನು ಕೇಳುತ್ತಾ ಇಲ್ಲ ಅಷ್ಟೇ ಎವ್ರಿಬಡಿ ಎಲ್ಲರೂ ಹೇಳಿ ಮೈ ಶೀಪ್ ನನ್ನ ಕುರಿಗಳು ಶಾಲ್ ಹಿಯರ್ ಮೈ ವಾಯ್ಸ್ ನನ್ನ ಸ್ವರವನ್ನು ಕೇಳುತ್ತವೆ ಮೈ ಶೀಪ್ ಎಲ್ಲರೂ ನನ್ನ ಕುರಿಗಳು ಆರ್ ಯು ಹಿಸ್ ಶೀಪ್ ಆರ್ ಯು ಅದರ್ ಶೀಪ್ ಹೇಳ್ರಿ ನೀವು ಆತನ ಕುರಿಗಳಾಗಿದ್ದೀರೋ ಅಥವಾ ಬೇರೊಬ್ಬರ ಕುರಿಗಳಾಗಿದ್ದೀರೋ ಹೂಸ್ ವಾಯ್ಸ್ ಆರ್ ಯು ಹಿಯರ್ ನೀವು ಇವತ್ತು ಯಾರ ಸ್ವರವನ್ನು ಕೇಳ್ತಾ ಇದ್ದೀರಿ ಹೂಸ್ ವಾಯ್ಸ್ ಯಾರ ಸ್ವರ ಬೈಬಲ್ ಸೇಸ್ ಮೈ ಶೀಪ್ ವಾಚ್ ಹೇಳ್ತಾ ಇದೆ ಸತ್ಯವೇದದಲ್ಲಿ ನನ್ನ ಕುರಿಗಳು ಮೈ ಶೀಪ್ ನನ್ನ ಕುರಿಗಳು ಶಾಲ್ ಹಿಯರ್ ಮೈ ವಾಯ್ಸ್ ನನ್ನ ಸ್ವರವನ್ನು ಕೇಳ್ತವೆ ಯು ಅಂಡರ್ಸ್ಟ್ಯಾಂಡ್ ಬರ್ತಾ ಇತ್ತು ಯು ಹೂಸ್ ಶೀಪ್ ಆರ್ ಯು ಟುಡೇ ಇವತ್ತು ನೀವು ಯಾರ ಕುರಿಗಳಾಗಿದ್ದೀರಿ ಆರ್ ಯು ಗಾಡ್ ಶೀಪ್ ನೀವು ದೇವರ ಕುರಿಯಾಗಿದ್ದೀರಿ ಆರ್ ಯು ಲಿಸ್ಟಿಂಗ್ ಟು ದಿ ವರ್ಲ್ಡ್ ಯುವರ್ ಫ್ರೆಂಡ್ಸ್ ಅಂಡ್ ಎವ್ರಿಬಡಿ ಅಂಡ್ ಟ್ರೈ ಟು ಗೆಟ್ ಡಿಸ್ಟ್ರಾಕ್ಟೆಡ್ ವಿತ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ನೀವು ನಿಮ್ಮ ಸ್ನೇಹಿತರು ನಿಮ್ಮ ಲೋಕದ ಜನರು ನಿಮ್ಮ ಸ್ನೇಹಿತರು ಅವರವರು ಹೇಳುವಂತ ಮಾತುಗಳನ್ನು ಕೇಳಿ ದೇವರಿಂದ ದೇವರ ಪ್ರಸನ್ನತೆಯಿಂದ ಅಡಚಣೆ ಗುರಿಯಾಗಿ ದಾರಿ ತಪ್ಪಿದ್ದೀರಿ ಆಮೆನ್ ಟೇಕ್ ಫಾರ್ ಎಕ್ಸಾಂಪಲ್ ರೆಹೋಬಾಮ್ ಉದಾಹರಣೆಗೆ ನೋಡುವುದಾದರೆ ರೆಹೋಬಾಮ್ ವೈ ದ ಟಚ್ ಡಿ ಹ್ಯಾಪೆನ್ಡ್ ಇನ್ ದಿ ಟೈಮ್ಸ್ ಆಫ್ ರೆಹೋಬಾಮ್ ರೆಹೋಬಾಮನ ಕಾಲದಲ್ಲಿ ಯಾತಕ್ಕಾಗಿ ಅಂತ ವಿಷಾದನೀಯವಾದ ಘಟನೆ ಜರುಗಿತು ವೈ ವಾಸ್ ಹಿಸ್ ರೈಟ್ ಸ್ಪ್ಲಿಟ್ ಇಂಟು ಟು ಯಾಕೆ ಅವತ್ತು ಇಸ್ರಾಯೇಲ್ ಎಲ್ಲಾ ಒಂದು ಗೋತ್ರದವರು ಒಟ್ಟಾಗಿರುವಾಗ ಎರಡಾಗಿ ಹೋಯಿತು ಇನ್ಸ್ಟೆಡ್ ಆಫ್ ಲಿಸ್ಟಿಂಗ್ ಟು ದಿ ಫಾದರ್ ಅವರು ತಂದೆಯ ಅಥವಾ ಪ್ರವಾದಿಯ ಮಾತನ್ನು ಕೇಳುವುದಕ್ಕೆ ಬದಲು ಇನ್ಸ್ಟೆಡ್ ಆಫ್ ಲಿಸ್ಟಿಂಗ್ ಟು ದಿ ಫಾದರ್ಸ್ ಅಂಡ್ ವೈಸ್ ಮೆನ್ ಎಲ್ಲ ಬುದ್ಧಿವಂತವರ ಹಿರಿಯರ ಅಲ್ಲಿ ತಂದೆಯ ಮಾತನ್ನು ಕೇಳುವುದಕ್ಕೆ ಬದಲು ಇಸ್ ರೆಹೋಬಾಮ್ ಹಿ ಬಿಗನ್ ಟು ರನ್ ಆಫ್ಟರ್ ದಿ ಅಡ್ವೈಸ್ ಆಫ್ ದಿ ವಾಗಬಾಂಡ್ಸ್ ಆದ್ರೆ ಚೋಡಾ ಫೆಲೋಸ್ ಇಮ್ಮೆಚೋರ್ ಫೆಲೋಸ್ ಪರಿಪಕ್ವತೆ ಇಲ್ಲದೆ ಅಲೆಮಾರಿಗಳಾಗಿರುವಂತ ಅವರ ಜೊತೆಯಲ್ಲೇ ಬೆಳೆದುಕೊಂಡು ಬಂದಂತ ಛೋಟಾ ಆ ಒಂದು ಸ್ನೇಹಿತರನ್ನು ಅವರ ಸ್ನೇಹಿತರನ್ನು ಯವನಸ್ಥರನ್ನು ಹೋಗಿ ಅವರ ಸಲಹೆಯನ್ನು ತೆಗೆದುಕೊಂಡು ಆತನು ಮಾಡಿದ್ದು ಅದರ ಫಲಿತಾಂಶ ಲ್ಯಾಂಡ್ ವಾಸ್ ಸ್ಪ್ಲಿಟ್ ಅಂಡ್ ದ ಸೊಸೈಟಿ ವಾಸ್ ಸ್ಪ್ಲಿಟ್ ಅಂಡ್ ದ ಪೀಪಲ್ ವಾಸ್ ಸ್ಪ್ಲಿಟ್ ಅಂಡ್ ದ ಸೆಟ್ ಅಗೇನ್ಸ್ಟ್ ರೆಹೋಬಾಮ್ ಹೌದು ಬೇರೆ ಅದರ ಫಲಿತಾಂಶವಾಗಿ ಏನಾಯ್ತು ಅಲ್ಲಿ ಗೋತ್ರಗಳು ಸೀಳಲ್ಪಟ್ಟಿತು ಕುಟುಂಬ ವ್ಯವಸ್ಥೆ ಮುರಿದೋಯ್ತು ಸಮಾಜವು ಒಡಕಾಯಿತು ಎರಡು ಭಾಗವಾಯಿತು ಮಿಕ್ಕ ಜನರೆಲ್ಲರೂ ಕೂಡ ರೆಹೋಬಾಮನ ವಿರುದ್ಧ ನಿಂತರು ಜಾಗ್ರತೆಯಿಂದ ಕೇಳಿ ಅಂಡರ್ಸ್ಟ್ಯಾಂಡ್ ದ ವಾಯ್ಸ್ ಆಫ್ ಗಾಡ್ ನೀವು ದೇವರ ಸ್ವರವನ್ನು ಅರ್ಥ ಮಾಡಿಕೊಳ್ಳುವುದಾದ್ರೆ ಇಫ್ ಯು ಆರ್ ಗಾಡ್ ಶೀಪ್ ನೀವು ದೇವರ ಕುರಿಮರಿಯಾಗಿ ಯು ಆಲ್ವೇಸ್ ವೇಟ್ ಫಾರ್ ದ ವಾಯ್ಸ್ ಆಫ್ ಗಾಡ್ ಯಾವಾಗಲೂ ದೇವರ ಸ್ವರಕ್ಕಾಗಿ ಕಾಯ್ತಾ ಇದ್ದೀರಿ ಯು ವೇಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ನೀವು ದೇವರ ಸನ್ನಿಧಿಯಲ್ಲಿ ಕಾಯ್ತಾ ಇದ್ದೀರಿ ಆಮೆನ್ ಆಮೆನ್ ಮೋ ಯು ವೇಟ್ ಇನ್ ಗಾಡ್ಸ್ ಪ್ರೆಸೆನ್ಸ್ ಅಷ್ಟು ಹೆಚ್ಚಾಗಿ ದೇವರ ಪ್ರಸನ್ನತೆಯಲ್ಲಿ ಕಾಯ್ತಿರು ಮೋ ಯು ಮೋಲ್ಡ್ ಇನ್ ಟು ಹಿಸ್ ಲೈಕ್ನೆಸ್ ಅಷ್ಟು ಹೆಚ್ಚಾಗಿ ಆತನ ಹೋಲಿಕೆ ಮೇರೆಗೆ ನೀವು
ರೂಪಿಸಲ್ಪಡ್ತೀರಿ. ಆಸ್ವಾಲ್ಡ್ ಜೆ ಸ್ಮಿತ್ ಸೆಡ್ ಲೈಕ್ ದಿಸ್, ಆಸ್ವಾಲ್ಡ್ ಜಿಮ್ ಸ್ಮಿತ್ ಅವರು ಇರಿತಂದ್ರು, ದಿ ಓನ್ಲಿ ಪ್ಲೇಸ್ ವೇರ್ ಐ ನೋ ಐ ಕ್ಯಾನ್ ಬಿ ಬೋಲ್ಡ್ ಅಂಡ್ ಶೇಪ್ಡ್ ಇನ್ ದಿ ಲೈಕ್ನೆಸ್ ಆಫ್ ಗಾಡ್ ಇಸ್ ದಿ ಪ್ರೆಸೆನ್ಸ್ ಆಫ್ ದಿ ಲಿವಿಂಗ್ ಗಾಡ್. ನನಗೆ ಗೊತ್ತಿರುವಂತಹ ಸ್ಥಳವು ಒಂದೇ ಆಗಿದೆ, ಆ ಸ್ಥಳದಲ್ಲಿ ಮಾತ್ರವೇ ಅಲ್ಲಿ ನಾನು ನನ್ನ ದೇವರ ಹಾಗೆ ನಾನು ರೂಪಿಸಲ್ಪಡ್ಲಿಕ್ಕೆ ನಾನು ಸಾಧ್ಯ ನನ್ನಿಂದ ಅಂತ ಹೇಳಿದ್ರು. ಅದನ್ನ ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಐ ಚಾಲೆಂಜ್ ಯು, ನೋ ವೇ ಕ್ಯಾನ್ ಯು ಬಿ ಮೌಲ್ಡೆಡ್ ಅಂಡ್ ಶೇಪ್ಡ್ ಇನ್ ದಿ ಲೈಕ್ನೆಸ್ ಆಫ್ ದಿ ಆಲ್ ಮೈಟಿ ಗಾಡ್. ದೇವರ ಪ್ರಸನ್ನತೆ ಎನ್ನುವಂತಹ ಜಾಗವನ್ನು ಹೊರತುಪಡಿಸಿ ಅಲ್ಲಿ ಬೇರೆ ಯಾವ ಜಾಗದಲ್ಲಿ ಕೂಡ ದೇವರ ಹೋಲಿಕೆ ಮೇರೆಗೆ ನೀವು ಕಟ್ಟಲ್ಪಡ್ಲಿಕ್ಕೆ ರೂಪಿಸಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಲಿಸನ್ ಕೇರ್ಫುಲ್ಲಿ, ಲಿಸನ್ ಕೇರ್ಫುಲ್ಲಿ, ಜಾಗೃತಿಯಿಂದ ಕೇಳಿ. ಫಾರ್ ದ ಪ್ರೆಸೆನ್ಸ್ ಆಫ್ ಗಾಡ್, ಡಿಸೈರ್ ಫಾರ್ ದ ಪ್ರೆಸೆನ್ಸ್ ಆಫ್ ಗಾಡ್, ನೌ ಲೆಟ್ ಟೇಸ್ಟ್ ಫಾರ್ ದ ಪ್ರೆಸೆನ್ಸ್ ಆಫ್ ಗಾಡ್. ಐ ಚಾಲೆಂಜ್ ಯು, ದಟ್ಸ್ ವೇರ್, ದಟ್ಸ್ ವೇರ್ ಗಾಡ್ ವಿಲ್ ಹೈಡ್ ಯು ಇನ್ ದ ಕ್ಲೆಫ್ಟ್ಸ್ ಆಫ್ ಹಿಸ್ ರಾಕ್, ದಟ್ ಇಸ್ ವೇರ್ ಹಿ ಬಿಗಿನ್ಸ್ ಟು ಟಾಕ್ ಟು ಯು. ಹೌದು, ನೀವು ದೇವರ ಪ್ರಸನ್ನತೆಗಾಗಿ ಹಂಬಲಿಸಿರಿ, ದೇವರ ಪ್ರಸನ್ನತೆಗಾಗಿ ಥೌಕ ಪಡಿರಿ, ದೇವರ ಪ್ರಸನ್ನತೆಗಾಗಿ ಅಪ್ಪ ತಪ್ಪಿಸಿ ಹಸುವೆಯಿಂದ ದಾಹಗೊಂಡು ನೀವು ಇರುವಾಗ ಮಾತ್ರವೇ ಆ ದೇವರ ಪ್ರಸನ್ನತೆಯಲ್ಲಿ ದೇವರು ತಾನೇ ತನ್ನ ಕೈಯಲ್ಲಿಂದ ನಿಮ್ಮ ಒಬ್ಬೊಬ್ಬರನ್ನು ಕೂಡ ತನ್ನ ಯೋಜನೆ ಮೇರೆಗೆ ಅದ್ಭುತವಾಗಿ ರೂಪಿಸುತ್ತಾನೆ ತನ್ನ ಹೋಲಿಕೆ. ಆಮೆನ್. When he finds a man, ಅಂತ ವ್ಯಕ್ತಿಯನ್ನು ದೇವರು ಕಾಣುವಾಗ just rushes into his life, ಆತನ ಜೀವಿತದೊಳಗೆ ರಭಸವಾಗಿ ಹರಿದುಕೊಂಡು ದೇವರು ಬರ್ತಾನೆ. ಆಮೆನ್. That is where you call a man of God. ಅಲ್ಲಿಯೇ ನೀವು ದೈವ ಮನುಷ್ಯ ಅಂತ ಕರೆಯಲ್ಪಡ್ತೀರಿ. Man of God is a man who hungers after God in his presence. ದೈವ ಮನುಷ್ಯನಾಗಿರುವಂತವರು ಯಾವಾಗಲೂ ದೇವರಿಗಾಗಿ, ದೇವರ ಪ್ರಸನ್ನತೆಗಾಗಿ, ದೇವರ ವಾಕ್ಯಕ್ಕಾಗಿ, ಸೇವೆಗಾಗಿ ಅಪ್ಪ ತಪ್ಪಿಸುತ್ತಾರೆ, ದಾಹಗೊಂಡಿರ್ತಾರೆ. Amen. Turn to the book of Jeremiah chapter 1. ಈ ಸಮಯದಲ್ಲಿ ಯೆರೆಮೀಯನ ಪುಸ್ತಕ ಒಂದನೇ ಅಧ್ಯಾಯಕ್ಕೆ ಬನ್ನಿ. Quickly we will rush through. ಹೇಗೆ ನಾವು ಹೋಗುವ? Chapter 1. ಒಂದನೇ ಅಧ್ಯಾಯ. Let me read from verses 4-10. ಹೀಗೆ 4ರಿಂದ 10ನೇ ವಚನ ಓದೋಣ. Look at the revelation. ಇಲ್ಲಿರುವ ಪ್ರಕಟಣೆ ನೋಡಿ. God found a man in Jeremiah. ಯೆರೆಮೀಯನಲ್ಲಿ ಅಂತ ಮನುಷ್ಯನನ್ನು ದೇವರಲ್ಲಿ ಕಂಡುಕೊಂಡ. The Lord came unto me saying. ದೇವರ ವಾಕ್ಯವು ನನಗೆ ಬಂದು ಹೀಗೆ ಹೇಳಿತು. Hallelujah. Hallelujah. God saw Jeremiah before. ನೋಡಿ, ಯೆರೆಮೀಯನನ್ನು ಮುಂಚಿತವಾಗಿ ದೇವರು ನೋಡಿದ್ದ. God saw his heart before. ದೇವರು ಮುಂಚಿತವಾಗಿ ಯೆರೆಮೀಯನ ಹೃದಯವನ್ನು ನೋಡಿದ್ದ. And God said, I can lean on this man Jeremiah. ಆಗ ದೇವರು ತನ್ನ ಮೇಲೆ ಆತನ ಅಂದುಕೊಂಡನು, ಈ ಯೆರೆಮೀಯನ ಮೇಲೆ ನನ್ನ ಆತುಕೊಳ್ಳಬಹುದು. Once God finds a man in whom he can trust. ನೋಡಿ, ದೇವರು ಭರವಸೆ ಇಟ್ಟುಕೊಳ್ಳುವಂತ ವ್ಯಕ್ತಿಯನ್ನು ದೇವರು ಒಂದು ಸಾರಿ ಕಂಡುಕೊಂಡ್ರೆ ಸಾಲು. We can lean. ಅಲ್ಲಿ ಆತನು ತಂಪ ಸಂಪೂರ್ಣವಾಗಿ ತಾನು ಆತುಕೊಳ್ಳುವಂತ ಒಬ್ಬ ಮನುಷ್ಯನ ಕಂಡುಕೊಂಡ್ರೆ. Rushes into their life. ಅಂತವರ ಜೀವಿತದಲ್ಲಿ ಆತನು ಆ ರಭಸವಾಗಿ ವೇಗವಾಗಿ ಬರ್ತಾನೆ. The word of the Lord came unto me. ಕರ್ತನ ವಾಕ್ಯವು ನನಗೆ ಬಂತು. Young people, ಯುವನಸ್ಥರೆ, listen carefully. ಜಾಗೃತಿಯಿಂದ ಕೇಳಿ. If you want to prosper in your life, ನಿಮ್ಮ ಜೀವನದಲ್ಲಿ ನೀವು ಉದ್ಧಾರ ಆಗಬೇಕಾದರೆ, keep listening to all the jokers around you. ನಿಮ್ಮ ಸುತ್ತಲೂ ಇರುವಂತಹ ತಮಾಷೆ ಮಾಡುವಂತ ನಿಮ್ಮ ಸ್ನೇಹಿತರ ಎಲ್ಲಾ ಮಾತುಗಳು ಕೇಳಿಕೊಂಡು ಕೇಳಬೇಡಿ. I'm telling you, don't listen to all the jokers around you. ನಿಮ್ಮ ಸುತ್ತಲೂ ಇರುವಂತಹ ತಮಾಷೆ ಹಾಸ್ಯ ಮಾಡುವಂತವರ ಮಾತುಗಳನ್ನು ಕೇಳಬೇಡಿ. Open your heart to the Holy Spirit. ನಿಮ್ಮ ಹೃದಯವನ್ನು ಪರಿಶುದ್ಧಾತ್ಮನಿಗೆ ತೆರೆಯಿರಿ. Say, I am your slave, Lord. ಹೇಳಿ, ಸ್ವಾಮಿ ನಾನು ನಿನ್ನ ಜೇಡಿಮಣ್ಣು. You are my potter. ನೀನು ನನ್ನ ಕುಂಬಾರನು. What happened? ಏನಾಗುತ್ತೆ? The Lord of the Lord will come into your life. ಆಗ ದೇವರ ವಾಕ್ಯವು ನಿನ್ನ ಜೀವಿತಕ್ಕೆ ಬರುತ್ತೆ. There's a voice. ಅಲ್ಲಿ ಒಂದು ಸ್ವರ. There's a voice. ಅಲ್ಲಿ ಸ್ವರ. It should literally shape your powerful, give you a very powerful destiny. ಆ ಒಂದು ಸ್ವರವು ನೀನು ಕೇಳುವಾಗ ಒಳಗಾಗುವಾಗ ನಿಜವಾಗಲೂ ನಿನಗೆ ಅದ್ಭುತವಾದಂತ ಭವಿಷ್ಯವನ್ನು, ಉಜ್ವಲವಾದ ಗಮ್ಯತೆಯನ್ನು ಕೊಡುತ್ತದೆ. Look at verse 5. ಐದನೇ ವಚನ. The contents of the call. ಆ ಕರೆಯಲ್ಲಿ ಇರುವಂತ ವಿಷಯ. The contents of his saying. ಆತನ ಮಾತಿನಲ್ಲಿ ಇರುವಂತ ಸಾರಾಂಶ. I have formed thee. ನಾನು ನಿನ್ನನ್ನು ರೂಪಿಸಿದೆನು. Everybody say, I have formed thee, man. ಎಲ್ಲರೇ, ನಾನು ನಿನ್ನನ್ನು ರೂಪಿಸಿದೆನು. I knew thee not one. ನಾನು ಮುಂಚಿತವಾಗಿಯೇ ನಿನ್ನ ಕುರಿತು ನಾನು ಬಲ್ಲೆ. Yeah, from you I saw you thousands and thousands of years back. ನೀನು ರೂಪಿಸಿಕೊಳ್ಳುವುದು ದಿನದಿಂದ ಮುಂಚಿನ ಅಂದರೆ ಸಾವಿರಾರು ಸಾವಿರಾರು ವರ್ಷಗಳ ಮುಂಚಿತವಾಗಿಯೇ ನಾನು ನಿನ್ನನ್ನು ಬಲ್ಲೆನು. God sees from the beginning. ದೇವರು ಆರಂಭದಿಂದ ನೋಡಿ ಅಂತ್ಯದವರೆಗೂ ನೋಡಿ ಅಂತ್ಯದಿಂದ he sees right through the beginning. ಆತನು ಆರಂಭದ ಕಡೆಗೂ ನೋಡುವ ಆತನು. That's the power of God. ಅದು ದೇವರ ಶಕ್ತಿ. That's the omnipotent
of God. ಅದೇ ದೇವರ ಸರ್ವಶಕ್ತಿಯುಳ್ಳ ಸಾಮರ್ಥ್ಯ. Hallelujah. Thousands of thousands years back. ಸಾವಿರಾರು ಸಾವಿರಾರು ವರ್ಷಗಳ ಕೆಳಗೆ. Look at somebody said divine appointment. ನೋಡಿ ನಿಮ್ಮ ಪಕ್ಕದವರಿಗೆ ನೋಡಿ ಹೇಳ್ರಿ ದೈವಿಕವಾದ ನೇಮಕಾತಿ. Divine appointment. ಎಲ್ಲರೂ ಹೇಳ್ರಿ ನಿಮ್ಮ ಪಕ್ಕದ ನೋಡಿ ದೈವಿಕವಾದ ನೇಮಕಾತಿ. Hallelujah. Hallelujah. When the divine appointment comes. ಯಾವಾಗ ದೈವಿಕವಾದ ನೇಮಕಾತಿ ಬರುತ್ತೆ? Listen carefully. ಎಚ್ಚರಿಕೆಯಿಂದ ಕೇಳಿ. He just rushes into your life. ನಿಮ್ಮ ಜೀವಿತದಲ್ಲಿ ಬಹು ವೇಗವಾಗಿ ನಡೆಯುತ್ತಿಕೊಂಡು ಬರುತ್ತೆ. ಯಾವಾಗ ಅದನ್ನು ಬರ್ತಾನೆ? God is ready. ನಿಮ್ಮ ಹೃದಯ ಶುದ್ಧವಾಗಿದೆ. He begins to pour his word of the word into his heart. ಆತನ ಮಾತುಗಳು ಎಲ್ಲವನ್ನು ಕೂಡ ನಿನ್ನ ಹೃದಯದಲ್ಲಿ ಸುರಿಸುತ್ತಾನೆ. And before the comes fall out of the womb, I am sanctified. God saw Jeremiah in advance some thousands of years back. ನಾನು ನಿನ್ನನ್ನು ಹೊಟ್ಟೆಯಲ್ಲಿ ನಿರ್ಮಿಸುವುದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ತಿಳಿದಿದ್ದನು ಹೇಳ್ತಾನೆ. ನೀನು ಗರ್ಭದಿಂದ ಹೊರಗೆ ಬರೋದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ಪರಿಶುದ್ಧ ಮಾಡಿದನು. ದೇವರು ಯೆರೆಮೀಯನನ್ನು ಕುರಿತು ಸಾವಿರಾರು ಸಾವಿರಾರು ವರ್ಷಗಳ ಮುಂಚಿತವಾಗಿಯೇ ತಿಳಿದುಕೊಂಡಿದ್ದಾನೆ. ನಾನು ನಿನ್ನನ್ನು ಜನಾಂಗಗಳ ಮೇಲೆ ಪ್ರವಾದಿಯನ್ನಾಗಿ ನೇಮಿಸಿದನು. ಎಲ್ಲರೂ ಹೇಳ್ರಿ ಕರೆ. ದೇವರು ರೂಪಿಸಿದನು. ದೇವರು ಕಂಡುಕೊಂಡನು. ದೇವರು ಅವನನ್ನು ಪರಿಶುದ್ಧಗೊಳಿಸಿದನು. ಅವನನ್ನು ನೇಮಿಸಿದನು. ನಿಮ್ಮ ಹೃದಯವನ್ನು ತೆರೆದಿಟ್ಟುಕೊಂಡು ನೀವು ಚೇಡಿ ಮಣ್ಣಾಗಿದ್ದೀವಿ. ನೀವು ಆ ಕುಂಬಾರನಿಗೆ ಅನುವು ಕೊಟ್ಟರೆ ಶಕ್ತಿಯುತವಾದಂತಹ ಗಮ್ಯತೆಯನ್ನು ಕೊಡ್ಲಿಕ್ಕಾಗಿ ನಿನ್ನನ್ನು ನೇಮಿಸಿಕೊಳ್ತಾನೆ. ಹೋಗಿ ಹೇಳಿ ಹಾಲೆಲೂಯಾ. ಕಡೆಗೆ ನೋಡಿ ಹೇಳ್ರಿ ನನಗೆ ಒಂದು ಗಮ್ಯತೆ ಉಂಟು. ನನಗೆ ಒಂದು ಉಜ್ವಲ ಭವಿಷ್ಯ ಉಂಟು. ನನಗೆ ಒಂದು ಭವಿಷ್ಯ ಉಂಟು. ಕೇಳಿ ಆಸೆ ಮಾಡಿ ನಗುತ್ತೆ ಹೇಳ್ತಾನೆ. ಈಗ ಸ್ವಾಮಿ ನಾನು ಚಿಕ್ಕವನು ಬಾಲಕನು ನಾನು ಹೀಗೆ ಮಾತಾಡಿ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಎರಿಮೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಆತನು ವೇಗವಾಗಿ ಹೌದು ಪ್ರೇರೆ ಆ ಒಂದು ಉತ್ತೇಜನ ಧೈರ್ಯ ಪಡಿಸುವಂತ ಒಂದು ವಾಗ್ದಾನ ನೋಡಿ ತಂದೆ ಯಾವಾಗಲೂ ಕೂಡ ಧೈರ್ಯ ತುಂಬಿಸ್ತಾನೆ. ದೇವರು ಯಾವಾಗಲೂ ತಂದೆಗಳಿಗೆ ಯಾವಾಗಲೂ ತಮ್ಮ ಮಕ್ಕಳಾಗಿರುವಂತವರಿಗೆ ಪ್ರೋತ್ಸಾಹವನ್ನು ಕೊಡುವಂತವರು. ಯಾಕಂದ್ರೆ ತಂದೆಗಳ ಜೀವಿತ ಅಂದ್ರೆ ಅದು ತ್ಯಾಗದಿಂದ ಕೂಡಿದ್ದು. ತನ್ನ ಕುಟುಂಬ ಹೊರತುಪಡಿಸಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತನ್ನ ಒಂದು ಸಭೆ ತನಗೆ ವಿಸ್ತರಿಸಲ್ಪಟ್ಟಂತ ನನ್ನ ಕುಟುಂಬವಾದ ಮೇಲೆ ಅದೇ ಕುಟುಂಬದ ಜನರು ಅಂತೇಳಿ ಆತನು ಕುರಿತು ಅದನ್ನು ಗಮನಿಸುವಂತ ತಂದೆ. ಹಾಗಾಗಿ ನಂತರ ಇಡೀ ಸಮಾಜವನ್ನು ಕೂಡ ಒಬ್ಬ ಸಭಾಪಾಲಕನು ದೇವರ ಸೇವಕನು ಅದು ವಿಸ್ತರಿಸಲ್ಪಟ್ಟಂತ ಮೂರನೇ ಕುಟುಂಬವಾಗಿ ನೋಡ್ತಾನೆ. ಯಾವಾಗಲೂ ಆತನು ಮೊರೆ ಇಡ್ತಾನೆ. How can I mold the society? ಯಾವ ರೀತಿಯಲ್ಲಿ ಈ ಸಮಾಜವನ್ನು ನಾನು ಕಟ್ಟಲು? How can I shape the church? ಯಾವ ರೀತಿಯಲ್ಲಿ ನನ್ನ ಸಭೆಯಲ್ಲಿರುವಂತಹ ಮಕ್ಕಳನ್ನು ನಾನು ರೂಪಿಸಲು? How can I give them the destiny? ಯಾವ ರೀತಿಯಲ್ಲಿ ಅವರೊಬ್ಬೊಬ್ಬರ ಜೀವಿತಕ್ಕೆ ಭವಿಷ್ಯ ರೂಪಿಸಲು? How can I bless them? ಯಾವ ರೀತಿಯಲ್ಲಿ ಅವರನ್ನು ಆಶೀರ್ವದಿಸಲು? I know the thoughts that think towards you. ಓ ನಿನ್ನ ಬಗ್ಗೆ ಇರುವಂತಹ ಆಲೋಚನೆಗಳು ನನಗೆ ಗೊತ್ತು. Not a evil but a peace. ಅದು ಕೆಟ್ಟದ್ದು ಅಲ್ಲ, ಅದು ಸಮಾಧಾನಕರವಾದ. Give me a perfect ending. ನಿನಗೆ ಒಂದು ಪರಿಪೂರ್ಣವಾದಂತ ಒಂದು ಅಂತ್ಯ ಕೊಡು. ಹೇಳ್ರಿ ಪಕ್ಕದ ನೋಡಲಿ, ಅದು ತಂದೆಯ ಹೃದಯ. ಅದೇ ತಂದೆಯ ಹೃದಯ. ಹಾಗೆ ಹೇಳ್ತಾರೆ, ನಾನು ಚಿಕ್ಕವನಂದು ಹೇಳಲಿಕ್ಕೆ ಹೋಗ್ಬೇಡಿ. ನಾನು ಕಳಿಸುವಂತ ಎಲ್ಲಾ ಜಾಗಕ್ಕೆ ನೀನು ಹೋಗ್ತೀನಿ. ನಾನು ಏನೆಲ್ಲ ಆಜ್ಞಾಪಿಸಿದೆನು ಶಾಲ್ ದಾ ಸ್ಪೀಕ್, ನೀನು ಮಾತಾಡಲೇಬೇಕು. ಎಂಡೆ ವಚನ. And the Lord goes up, do not be afraid. Everybody said, do not be afraid. ಅವರಿಗೆ ನೀನು ಭಯ ಪಡಬೇಡ. Amen. A leader should not be afraid. ಒಬ್ಬ ನಾಯಕನಾದವನು ಅವನು ಭಯ ಪಡಬಾರದು. Never. ಯಾವತ್ತಿಗಿಲ್ಲ. If he is always fearful, he can never lead properly. ಹೌದು ಬ್ರೇರೆ, ಅವನು ಯಾವಾಗಲೂ ಭಯಭೀತನಾಗಿದ್ರೆ ಎದುರುಪುಕ್ಕನಾಗಿದ್ರೆ ತನ್ನ ತಂಡವನ್ನು ತನ್ನ ಕುಟುಂಬವನ್ನು ತನ್ನ ಸಭೆಯನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಅವನಿಂದ ಸಾಧ್ಯಲ್ಲ. Somebody said, ಒಬ್ರು ಹೇಳಿದ್ದಾರೆ, if I have to lead an orchestra, ನಾನು ಆರ್ಕೆಸ್ಟ್ರಾವನ್ನು ನಡೆಸಬೇಕಂದ್ರೆ, if I lead, have to lead an orchestra, ನಾನು ಆರ್ಕೆಸ್ಟ್ರಾವನ್ನು ನಡೆಸಬೇಕಂದ್ರೆ, if I am master of the orchestra, ನಾನು ಇಡೀ ಒಂದು ತಂಡದ ಒಬ್ಬ ಸಂಗೀತ ತಂಡದ ನಾನು ಒಂದು ಗುರುವಾಗಿದ್ರೆ, I have to show my back to the crowd, ನಾನು ನನ್ನ ಬೆನ್ನ
ನನ್ನನ್ನು ನನ್ನ ಒಂದು ಜನಸಮೂಹಕ್ಕೆ ತೋರಿಸಬೇಕು ಅಂತ ಆಮೆನ್ ಐ ಕಾಂಟ್ ಶೋ ಮೈ ಫೇಸ್ ಟು ದ ಕ್ರೌಡ್ ನಾನು ಎಷ್ಟು ಮಾತ್ರ ಆರ್ಕೆಸ್ಟ್ರಾ ಲೀಡ್ ಮಾಡುವನು ನನ್ನ ಮುಖ ತೋರಿಸಲಿಕ್ಕೆ ಆಗಲ್ಲ ಯು ಮಸ್ಟ್ ಶೋ ಯುವರ್ ಫೇಸ್ ಟು ದಿ ಆಲ್ ಮೈಟಿ ಗಾಡ್ ನೀವು ಸರ್ವಶಕ್ತನಾದ ದೇವರ ಕಡೆಗೆ ನಿಮ್ಮ ಮುಖ ತೋರಿಸಿ ಯುವರ್ ಫೇಸ್ ಇಸ್ ಶೋನ್ ಟು ದಿ ಆಲ್ ಮೈಟಿ ಗಾಡ್ ನಿಮ್ಮ ಮುಖವನ್ನು ಸರ್ವಶಕ್ತನಾದ ದೇವರ ಕಡೆಗೆ ತೋರಿಸಿ ದ ವಾಯ್ಸ್ ಆಫ್ ದ ಲಾರ್ಡ್ ವಿಲ್ ಡಿಸೆಂಡ್ ಫ್ರಮ್ ದ ಥ್ರೋನ್ ರೂಮ್ ಆಫ್ ಗಾಡ್ ಆಗ ದೇವರ ಕೃಪಾ ಸಿಂಹಾಸನದಿಂದ ದೇವರ ಸ್ವರ ಕೆಳಗೆ ಬರುತ್ತೆ ದ ವಾಯ್ಸ್ ಆ ಸ್ವರ ಹೇಳುತ್ತೆ ಫಿಯರ್ ನಾಟ್ ಮ್ಯಾನ್ ಹೆದರಬೇಡಪ್ಪ ಐ ಆಮ್ ವಿತ್ ಯು ನಾನು ನಿನ್ನ ಸಂಗಡಿದ್ದೀನಿ ಸೇ ದ ವರ್ಡ್ ಆಫ್ ಎನ್ಕರೇಜ್ಮೆಂಟ್ ಎಲ್ಲರೂ ಹೇಳ್ರಿ ಧೈರ್ಯದ ಮಾತು ಅಂಡ್ ಐ ಆಮ್ ವಿತ್ ಯು ನಾನು ನಿನ್ನ ಸಂಗಡಿದ್ದೀನಿ ಟು ಡೆಲಿವರ್ ದಿ ನಿನ್ನನ್ನು ಬಿಡಿಸಲಿಕ್ಕೆ ಸೇ ದ ಲಾರ್ಡ್ ಕರ್ತನಿಗೆ ಹೇಳುತ್ತಿದ್ದಾನೆ ವರ್ಸ್ 9 ಒಂಬತ್ತನೇ ವಚನ ಲುಕ್ ಅಟ್ ದಟ್ ವರ್ಸ್ ಆ ವಚನ ನೋಡಿ ದ ಲಾರ್ಡ್ ಪುಟ್ ಫೋರ್ತ್ ಹಿಸ್ ಹ್ಯಾಂಡ್ ಆಗ ಕರ್ತನು ತನ್ನ ಕೈಯನ್ನು ಚಾಚಿ ದ ಎಕ್ಸ್ಟೆಂಡೆಡ್ ಆರ್ಮ್ ಆಫ್ ಗಾಡ್ ಅಲ್ಲಿ ವಿಸ್ತರಿಸಲ್ಪಟ್ಟಂತ ಚಾಚಲ್ಪಟ್ಟಂತ ಆತನ ಬಾಹುಹಸ್ತ ಅಲ್ಲಿ ಸರ್ ಹೇಳಿದನು ಡೋಂಟ್ ವರಿ Don't worry. Chinte beda. I'm going to touch your mouth. Naanu ninna baayina mutlikiddene. And I'm going to put my word in your mouth. Naanu ninna baayile nanna maatu ilikiddene. Amen. Amen. Understand if you read verse 10. Ee gatta vachina odidu. Look at what the Bible says. Nodri vaakya helute. Now this is the greatest destiny. Oh, I can call it the authority of a man. Audu bere ide ondu doddadagiruvanta mahagamyate oba manushyanigirabekagiruvanta dodda adhikara sthana. Amen. That is why. Adikagi. Hey father, where you lives with God will lives under the rulership of the almighty God when you're under the rulership something you can get as a character that's the authority that flows from God you'll never be scared you know when and how to exercise the authority ಅದು ತಂದೆಯಾಗಿರುವಾತನು ತಂದೆಯಾದ ದೇವರ ನಾಯಕತ್ವದ ಆಳ್ವಿಕೆಯಲ್ಲಿ ಬರುವಾಗ ಇರುವಾಗ ಅವನು ಯಾವುದಕ್ಕೂ ಯಾರಿಗೂ ಭಯಪಡದೆ ತಂದೆಯಾದ ದೇವರ ಆಳ್ವಿಕೆಯಲ್ಲಿ ಇದ್ದುಕೊಂಡು ತಂದೆಯಾದ ದೇವರ ಗುಣಲಕ್ಷಣಗಳನ್ನು ವ್ಯಕ್ತಿತ್ವವನ್ನು ಹೊಂದಿಕೊಂಡು ಆತನು ಒಂದು ಒಳ್ಳೆ ನಾಯಕನಾಗಿ ಒಳ್ಳೆ ತಂದೆಯಾಗಿ ಆತನನ್ನು ಆಗಿ ಬರ್ತಾನೆ Amen. Hallelujah. Read it now. ಈಗ ಓದಿ. See. ನೋಡು. Everyone says see. ಎಲ್ಲರೂ ನೋಡು. Who is saying? ಯಾರು ಹೇಳ್ತಿದ್ದಾರೆ? The Father. ನಿನ್ನ ತಂದೆ. The omnipotent God. ಸರ್ವಶಕ್ತನಾದ ದೇವರು. Saying to his son Jeremiah. ಆ ಮಗನಾದ ಯೆರೆಮೀಯನಿಗೆ ಹೇಳ್ತಿದ್ದಾನೆ. See. ನೋಡು. I have set thee over the nation. ಈಗೋ ನಿನ್ನನ್ನು ರಾಷ್ಟ್ರಗಳ ಮೇಲೆ ಇಟ್ಟಿದ್ದೇನೆ. Over the kingdoms. ರಾಜ್ಯಗಳ ಮೇಲೂ. To root out. ಅದನ್ನು ಬೇರು ಸಮೇತ ಕಿತ್ತುಕೊಂಡು. ಕಟ್ಟಿ ಹೇಳಿ. To destroy. ನಾಶ ಮಾಡುವುದಕ್ಕೆ. To throw out. ಎಳೆದಾಕಲಿಕ್ಕೆ. To build. ಕಟ್ಟಲಿಕ್ಕೆ. And to plant. ಮತ್ತು ನೆಡುವುದಕ್ಕೆ. See the beautiful words. ನೋಡಿ ಸುಂದರವಾದ ಮಾತುಗಳು. ಇದಕ್ಕನ್ನ ಬೇರೆ ಡೆಸ್ಟಿನಿ ಕೊಡವರು ಯಾರು ಇದ್ದಾರೆ ಏನಪ್ಪ ನಿನ್ನ ಯೂಸ್ಲೆಸ್ ಫ್ರೆಂಡ್ಸ್ ಯಾರನ್ನ ಕೊಡ್ತಾರಾ ಇಂಥವು ಇಂಥ ಮಾತುಗಳು ಹೇಳ್ತಾರಾ ಹಲ್ಲೆಲೂಯಾ ದಟ್ ಈಸ್ ವೈ ಐ ಸೇ ಡೋಂಟ್ ಲಿವ್ ವಿತ್ ಎ ಬಂಚ್ ಆಫ್ ಜೋಕರ್ಸ್ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ತಮಾಷೆ ಮಾಡುವಂತ ಹರಟೆ ಹೊಡುವಂತ ಅಂತ ಸ್ನೇಹಿತ ಅಂತ ತಂಡದ ಮಧ್ಯದಲ್ಲಿ ನೀವು ವಾಸ ಮಾಡಬೇಡಿ The jokers makes another joker out of joke out of you that's all gotalva oba tamashe maduva hasyagararu madhyadalli idre aa hasyagararu madode innoba hasyagararannu tartare varagade uttustare athwa janma kodtare varthu matte enu hechina kelasa hasyagararinda agodilla you want a destiny nimige ondu bhavishya bekendre stay with god devarottigirri stay with the right kind of people sariyada vyaktigala sangala odanaata maadi pick up right choices in life nimma jeevanadalli sariyada aakye maadu kodayata uchinath makkala tara maatadkon kuntre ಸಿಕ್ಕಾಪಾಟು ಏನೇನೋ ಹುಚ್ಚುಚ್ಚೆಲ್ಲ ಮಾತಾಡ್ಕೊಂಡು ಕುಂತರೆ ನಿನ್ನ ಜೀವಿತ ಹಾಳು ಇವತ್ತೇನೋ ಭಾಳ ಶೋಕಿಗ ಕಾಣ್ಬೋದು ನಾನು ಚಾಲೆಂಜ್ ಮಾಡ್ತೇನೆ ಆ ಬಲಿಯಲ್ಲಿ ಬಿದ್ದ ಮೇಲೆ ಹಾಳಾಗೋದು ನೀನೇ ಒಳ್ಳೆ ರೂಪ ಒಳ್ಳೆ ಭವಿಷ್ಯ ತಂದೆ ನೀನು ಕೊಡ್ತಾನೆ ಗೊತ್ತಿದೆಯಾ ದಟ್ಸ್ ಯುವರ್ ಫಾದರ್ ಕೆಂಟು ಬೇಡ ಅಪ್ಪ ಬೇಡ ಅಪ್ಪ ಬೇಡ ಅಂತ ಹೋಗಿ ಹೋದರೆ ಇರ್ತಾನಲ್ಲ ಕಾಯ್ತಾ ಇರ್ತಾನೆ ಇನ್ನೊಬ್ಬ ಲಾತ್ ಹೊಡಿಯಾಕೆ ನನ್ನ ಜೀವಿತದೊಳಗೆ ಗೊತ್ತಿದೆಯಾ ಹುಚ್ಚರಾಗಿ ಬಾಳಿರಬೇಡಿ ಐ ಆಮ್ ಟೆಲಿಂಗ್ ಯು ಆಸ್ ಅ ಸರ್ವೆಂಟ್ ಆಫ್ ಗಾಡ್ ತಂದೆಯಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನಿಮ್ಮ ಭವಿಷ್ಯತನ್ನು ಚಿಂತಿಸ್ತಾನೆ ಹೇಳ್ತೀನಿ ಥಿಂಕಿಂಗ್ ಅಬೌಟ್ ಯುವರ್ ಫ್ಯೂಚರ್ ನಿನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ ಹಲ್ಲೆಲೂಯಾ ದಟ್ಸ್ ಹೌ ಎ ಚೈಲ್ಡ್ ಮಸ್ಟ್ ಲಿವ್ ಯು ಅಂಡರ್ಸ್ಟ್ಯಾಂಡ್ ಲೆಟ್ ಮಿ ಗೋ ಫರ್ದರ್ Jeremiah, sorry, book of Genesis. ಆದಿಕಾಂಡ ಪುಸ್ತಕ chapter 18. ಅದರಿಂದನೇ ಅಧ್ಯಾಯ come back to verse 18. ಅದರಿಂದನೇ ವಚನಕ್ಕೆ ಬನ್ನಿ Amen. Hallelujah. Hallelujah. Understand this. ಇದನ್ನ ಅರ್ಥ ಮಾಡಿಕೊಳ್ಳಿ. We finished verse 17. I have no time left and jumping to verse 18. ಅದ್ದುಳಿ ವಚನ ಮುಗಿಸಿದ್ದೇವೆ. ಸಮಯ ಇಲ್ಲ 18 ಗೆ ಬರ್ರಿ. Everybody say the vision. ಎಲ್ಲರೂ ಹೇಳ್ರಿ ದರ್ಶನ. Hallelujah. Hallelujah. Everybody say. ಎಲ್ಲರೂ ಹೇಳಿ. Sorry. Verse 19. Verse 18. Say verse 18. Book of Genesis. ಆದಿಕಾಂಡ ಪುಸ್ತಕ chapter 18. 18ನೇ ಅಧ್ಯಾಯ and verse 18. 18ನೇ ವಚನ. Now look at the way.
God is taking Abraham to the next level. ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ದೇವರು ಅಬ್ರಹಾಮನನ್ನು ಮುಂದಿನ ಮಟ್ಟಕ್ಕೆ ಕರೆದೊಯ್ತಾನೆ. Seeing that the Abraham shall surely become mighty. Everybody say mighty. ಎಲ್ಲರಿ ಬಹು ಬಲಿಷ್ಠನಾಗುವವನಾಗಿದ್ದಾನೆ. Hallelujah. Hallelujah. Who is talking? God talking to himself. ಯಾರು ಮಾತಾಡ್ತದರಲ್ಲಿ ದೇವರು ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಂತಾನೆ. Or is talking to the Father, Son and the Holy Ghost. ಅಥವಾ ತಂದೆ ಮಗ ಪರಿಶುದ್ಧಾತ್ಮನ ಜೊತೆಗೆ ಮಾತಾಡ್ಕೊಳ್ತಾರೆ. Seeing. ನೋಡುತ್ತಾ. Hallelujah. That means the word seeing means already God has what you call designed a destiny for Abraham, a powerful destiny. That's what God is saying. Seeing. Now Lord Thayana. Yes. That fellow has got a very big. Today Abraham is the father of three religions. Gotha nimge. Is the father of three religions. One the Christians, they claim themselves father. Judaism says Abraham is our father. Even Islam calls Abraham as their father. ಕ್ರೈಸ್ತವರು ಕೂಡ ಹೇಳ್ತಾರೆ ಅಬ್ರಹಾಮನು ನಮ್ಮ ಮೂಲ ತಂದೆ ಅಂತೇಳಿ. ಜುಡೇಸಮ್ ಮತ್ತು ಯಹೂದ್ಯರು ಕೂಡ ಹೇಳ್ತಾರೆ ಅಬ್ರಹಾಮ ನಮ್ಮ ತಂದೆ. ಮುಸ್ಲಿಂ ಸಹೋದರರು ಕೂಡ ಜನಾಂಗದವರು ಹೇಳ್ತಾರೆ ಅಬ್ರಹಾಮ ನಮ್ಮ ಮೂಲ ತಂದೆ ಅಂತೇಳಿ. ಈ ರೀತಿಯಲ್ಲಿ ಅಬ್ರಹಾಮನು ಮೂರು ಜನಾಂಗಗಳಿಗೆ, ಮೂರು ಮುಖ್ಯವಾದಂತಹ ಜನಾಂಗಗಳಿಗೆ ತಂದೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎವ್ರಿಬಡಿ ಸೇ. ಎಲ್ಲರಲ್ಲಿ ಸೀಯಿಂಗ್. ನೋಡುತ್ತಿದ್ದೇನೆ. ಸೀಯಿಂಗ್. ನೋಡ್ತಾ ಇದ್ದೇನೆ. ಹೂ ಸೇಯಿಂಗ್? ಯಾರು ನೋಡ್ತಾ ಇದ್ದಾರೆ? ಗಾಡ್ ಇಸ್ ಸೇಯಿಂಗ್. ದೇವರು ಹೇಳ್ತಾರೆ. ಐ ಸೀ ಹಿಸ್ ಫ್ಯೂಚರ್. ನಾನು ಅಬ್ರಹಾಮನ ಭವಿಷ್ಯ ನೋಡ್ತಾ ಇದ್ದೇನೆ. ದಟ್ಸ್ ಯುವರ್ ಡ್ಯಾಡ್. ಅದು ನಿಮ್ಮ ತಂದೆ. ಡ್ಯಾಡ್ ಸೀಸ್ ಇನ್ ಟು ಯುವರ್ ಫ್ಯೂಚರ್. ತಂದೆಯಾದವನು ಯಾವಾಗಲೂ ನಿಮ್ಮ ಭವಿಷ್ಯದ ಕಡೆಗೆ ನೋಡ್ತಾನೆ. ಯುವರ್ ಫ್ರೆಂಡ್ ವಿಲ್ ನಾಟ್ ಸೀ ಇನ್ ಟು ಯುವರ್ ಫ್ಯೂಚರ್. ಆದ್ರೆ ನಿಮ್ಮ ಸ್ನೇಹಿತ ನಿಮ್ಮ ಭವಿಷ್ಯದ ಕಡೆಗೆ ನೋಡಲ್ಲ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಹೂ ಸೀಸ್ ಯುವರ್ ಫ್ಯೂಚರ್? ನಿಮ್ಮ ಭವಿಷ್ಯವನ್ನು ನೋಡುವವರು ಯಾರು? ಯುವರ್ ಫಾದರ್ ವಿಲ್ ಸೀ ಯುವರ್ ಫ್ಯೂಚರ್. ನಿಮ್ಮ ತಂದೆ ನಿಮ್ಮ ಭವಿಷ್ಯ ನೋಡುವ ಆತನು. ಇಸ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ಮೌಲ್ಡಿಂಗ್ ಯು ಅಂಡ್ ಬ್ರಿಂಗಿಂಗ್ ಬೆಸ್ಟ್ ಔಟ್ ಆಫ್ ಯುವರ್ ಲೈಫ್. ಈಗಾಗಲೇ ನಿನ್ನನ್ನು ಕಟ್ಟಿ ಆತನ ಹಾಗೆ ರೂಪಿಸಿ ನಿನ್ನಿಂದ ಉತ್ತಮವಾದ ಹೊರಗೆ ತರಲಿಕ್ಕಾಗಿ ಆತನು ಸಿದ್ಧವಾಗಿದ್ದಾನೆ. ಎವ್ರಿಬಡಿ ಸೇ ಶರ್ಲಿ. ಎಲ್ಲರಿ ನಿಶ್ಚಯವಾಗಿ. ಶರ್ಲಿ. ನಿಶ್ಚಯವಾಗಿ. When God says surely. ಯಾವಾಗ ದೇವರು ನಿಶ್ಚಯವಾಗಿ ಅಂತ ಹೇಳ್ತಾನೋ. Surely he will never leave you without his blessings. ಹೌದು ಬೇರೆ ನಿಶ್ಚಯವಾಗಿ ಆತನ ಆಶೀರ್ವಾದಗಳನ್ನು ಎಷ್ಟು ಮಾತ್ರ ಕೊಡದೆ ಇರುವುದಿಲ್ಲ. Look at somebody and ಪಕ್ಕದ ನೋಡಿ. Be close to your fathers. ನಿನ್ನ ತಂದೆಗೆ ಹತ್ತಿರವಾಗಿರು. Say cling to your fathers. ನಿಮ್ಮ ತಂದೆಗಳಿಗೆ ನೀನು ಅಂಟಿಕೊಂಡಿರು. Shout and say cling to your father. ಎಲ್ಲರೂ ಕೂಗಿ ಹೇಳ್ರಿ, ಪಕ್ಕದ ನೋಡಿ ಹೇಳ್ರಿ, ನಿಮ್ಮ ತಂದೆಗಳನ್ನು ನೀವು ಅಂಟಿಕೊಂಡಿರಿ. Cling to your fathers. ನಿಮ್ಮ ತಂದೆಗಳಿಗೆ ಹತ್ತಿರವಾಗಿರು. Listen to your father. ನಿಮ್ಮ ತಂದೆಗಳ ಸ್ವರ ಕೇಳಿ. Obey your father. ನಿಮ್ಮ ತಂದೆಗಳಿಗೆ ವಿಧೇಯರಾಗಿ. Submit to your father. ನಿಮ್ಮ ತಂದೆಗಳಿಗೆ ಅಧೀನರಾಗಿ. Do what he says. ಅವರು ಹೇಳುವುದನ್ನು ಮಾಡಿ. Amen. Then surely. ನಿಶ್ಚಯವಾಗಿ. The word surely means without doubt. ನಿಶ್ಚಯವಾಗಿ ಅನ್ನುವಂತ ಪದವು ಯಾವ ಅನುಮಾನವಿಲ್ಲದೆ. Without doubt. ಅನುಮಾನವಿಲ್ಲದೆ. It is 100%. ನೂರಕ್ಕೆ ಶೇಕಡ ನೂರರಷ್ಟು. That he'll become a mighty nation. ಆತನು ಒಂದು ಬಲಿಷ್ಠವಾದ ದೊಡ್ಡ ಜನಾಂಗವಾಗುವ. The nations of the earth shall be blessed in him. ಅವನಲ್ಲಿ ಇಡೀ ಭೂಲೋಕದ ಜನಾಂಗಗಳೆಲ್ಲ ಆಶೀರ್ವದಿಸಲ್ಪಡುವರು. You are a obeyer. ನೀವು ವಿಧೇಯನಾಗುವರಾಗಿದ್ದರೆ. If you are a lover of God. ನೀವು ದೇವರನ್ನು ಪ್ರೀತಿಸುವರಾಗಿದ್ದರೆ. God says. ದೇವರು ಹೇಳುತ್ತಾನೆ. Heaven and heavens belongs to me. ಪರಲೋಕ ಪರಲೋಕಗಳಿಗೆ ಸಂಬಂಧಪಟ್ಟಿದೆ. The earth I give you as an inheritance for you man. ಭೂಲೋಕವನ್ನು ಮನುಷ್ಯನೇ ನಿನಗಾಗಿ ನಾನು ಕೊಡುತ್ತೇನೆ. When you operate with my principle. ನನ್ನ ತತ್ವ ನಿಯಮಗಳಿಂದ ನೀನು ಕೆಲಸ ಮಾಡುವಾಗ. When you understand my guidance. ನನ್ನ ಮಾರ್ಗದರ್ಶನ ಯಾವಾಗ ನೀನು ಅರ್ಥ ಮಾಡಿಕೊಳ್ಳುವಿ. You understand my promptings. ನನ್ನ ಪ್ರೇರಣೆಗಳನ್ನು ನೀನು ಅರ್ಥ ಮಾಡಿಕೊಂಡ್ರೆ. You understand my leading. ನನ್ನ ನಡೆಸುವಿಕೆ ನೀನು ಅರ್ಥ ಮಾಡಿಕೊಂಡ್ರೆ. You understand my voice. ನನ್ನ ಸ್ವರವನ್ನು ನೀನು ಅರ್ಥ ಮಾಡಿಕೊಂಡ್ರೆ. I will raise you. ನಾನು ನಿನ್ನನ್ನು ಮೇಲಕ್ಕೆತ್ತುತ್ತೇನೆ. In you. ಮತ್ತು ನಿನ್ನಿಂದ. God in me, in you. ನಿನ್ನಲ್ಲ ನನ್ನಲ್ಲ ನಿನ್ನಲ್ಲ. I will see. ನಾನು ನೋಡ್ತೀನಿ. That they will be blessed. ಈ ಭೂಲೋಕವೆಲ್ಲ ಆಶೀರ್ವದಿಸಲ್ಪಡುವಂತೆ ನೋಡ್ತೀನಿ. Amen. Look at somebody and say. ಕೂಗೇಳಿ. I am very important for God. ಪಕ್ಕದರ ಕಡೆಗೆ ನೋಡಿ ಹೇಳಿ, ನಾನು ನನ್ನ ದೇವರಿಗೆ ನಾನು ಬಹಳ ಪ್ರಾಮುಖ್ಯನು. ಕೂಗೇಳಿ. I am very important to God. ನನ್ನ ತಂದೆಯಾದ ದೇವರಿಗೆ ನಾನಂದ್ರೆ ಬಹಳ ಮುಖ್ಯ. I am very important. ನಾನು ಬಹಳ ಬಹಳ ಮುಖ್ಯ. God operates through you. ಯಾಕಂದ್ರೆ ದೇವರಿನ ಮುಖಾಂತರ ಕೆಲಸ ಮಾಡ್ತಾನೆ. And in you. ನಿನ್ನಿಂದ. And through you. ನಿನ್ನ ಮುಖಾಂತರ. And by you. ನಿನ್ನಿಂದಲೇ. He will bless the whole nation. ಇಡೀ ಜನಾಂಗಗಳನ್ನು ಆಶೀರ್ವದಿಸುತ್ತಾನೆ. Amen. Amen. Hallelujah. Hallelujah. So how much do you love your God? ಮತ್ತೆ ಎಷ್ಟರ ಮಟ್ಟಿಗೆ ನೀನು ದೇವರನ್ನು ಪ್ರೀತಿಸುತ್ತಾ ಇದ್ದೀಯ? Amen. Amen. You understand? ಅರ್ಥ You love him. ನೀವು ಆತನನ್ನು ಪ್ರೀತಿಸಿ. You become a important man in the kingdom of God. The blessings will flow through you.
and rush to the Gentiles. ಅದು ನೀವು ದೇವರ ರಾಜ್ಯದಲ್ಲಿ ಇದ್ದುಕೊಂಡವರಾಗಿ ನೀವು ಬಹಳ ಪ್ರಮುಖವಾದ ವ್ಯಕ್ತಿಯಾಗಿದ್ದುಕೊಂಡು ಆಶೀರ್ವಾದಗಳು ನಿನ್ನ ಮುಖಾಂತರ ಇಡೀ ಜನಾಂಗಗಳಿಗೆ ಪ್ರಸರಿಸುತ್ತದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯು ನೋ ಹೌ ಇಂಪಾರ್ಟೆಂಟ್. ಈಗ ಗೊತ್ತಾಯ್ತಾ ನಿನ್ನ ಎಷ್ಟು ಮುಖ್ಯ. ಅಬ್ರಹಾಮ್ ಇಸ್ ಇಂಪಾರ್ಟೆಂಟ್. ಅಬ್ರಹಾಮ್ ಎಷ್ಟು ಮುಖ್ಯ. ಯು ಆರ್ ಆಲ್ಸೋ ಪ್ರೆಸೆಂಟ್ ಅಬ್ರಹಾಮ್ ಇನ್ ಡಿಸ್ಪೆನ್ಸೇಷನ್. ಈಗಿನ ಸಂತತಿಗೆ ಈಗಿನ ಕಾಲಕ್ಕೆ ನೀನು ಅಬ್ರಹಾಮನಷ್ಟೇ ನೀನು ಇವತ್ತು ಮುಖ್ಯ. ಆಮೆನ್. ಆಮೆನ್. ಲೆಟ್ಸ್ ಗೋ ಟು ವರ್ಸ್ 90. ಈಗ 19ನೇ ವಚನಕ್ಕೆ ಹೋಗೋಣ. ಲಿಟಲ್ ದಿಸ್ ಐ ವಿಲ್ ಡೀಲ್ ಇನ್ ಲೆಂತ್. ಓಕೆ. ಇದನ್ನು ಸ್ವಲ್ಪ ದೀರ್ಘವಾಗಿ ನಾನು ಇಲ್ಲಿ ಹೇಳಲೇಬೇಕು. ಆಮೆನ್. ಆಮೆನ್. ಹಲ್ಲೆಲೂಯಾ. ನೌ ಸೇ ದ ಫಾದರ್ ಇಸ್ ಅ ಲೀಡರ್. ಎಲ್ಲರೂ ಹೇಳಿ, ಈಗ ತಂದೆ ನಾಯಕನಾಗಿದ್ದಾನೆ. ಅಬ್ರಹಾಮ್. ಅಬ್ರಹಾಮ್ ದ ಫಾದರ್. ತಂದೆ ಅಂಡ್ ದ ಲೀಡರ್. ಮತ್ತು ನಾಯಕನು. ಆಮೆನ್. ಆಮೆನ್. ಸೇ ದ ಫಾದರ್. ಹೇಳಿ, ತಂದೆ ಅಂಡ್ ದ ಲೀಡರ್. ಮತ್ತು ನಾಯಕನು. ಫಾರ್ ಐ ನೋ. ನನಗೆ ಗೊತ್ತುಂಟು. ಹಲ್ಲೆಲೂಯಾ. ನಾನು ಆತನನ್ನು ಬಲ್ಲೆನು. ಹೂ ಇಸ್ ಸೇಯಿಂಗ್ ದಟ್? ಯಾರಿಗೆ ಹೇಳ್ತಾರೆ? ಫಸ್ಟ್ ವರ್ಸ್, ಐ ಕ್ಯಾನಾಟ್ ಹೈಡ್. ಮೊಟ್ಟ ಮೊದಲನೇದಾಗಿ ನಾನು ಎಷ್ಟು ಮಾತ್ರಕ್ಕೂ ಮರೆ ಮಾಡಕ್ಕಾಗಲ್ಲ. ಸೆಕೆಂಡ್ಲಿ ಹಿ ಸೇಸ್, ಎರಡನೇದಾಗಿ ಹೇಳಿದ, ಸೀಯಿಂಗ್, ನೋಡುತ್ತಾ ನೋಡುತ್ತಿದ್ದೇನೆ. ಅಂಡ್ ಥರ್ಡ್ಲಿ, ಮೂರನೇದಾಗಿ, ಬ್ಯೂಟಿಫುಲ್ ಫ್ರೇಸ್, ಬಹಳ ಸುಂದರವಾದ ಪದ, ಫಾರ್ ಐ ನೋ ವಾಟ್ ಎ ಕಾನ್ಫಿಡೆನ್ಸ್ ಗಾಡ್ ಹ್ಯಾಸ್ ಗಾಟ್ ಇನ್ ಅಬ್ರಹಾಮ್. ಅಬ್ರಹಾಮನಲ್ಲಿ ಎಂತ ಭರವಸೆ ನೋಡ್ರಿ, ನಾನು ಅವನನ್ನು ಬಲ್ಲೆನು. ಫಾರ್ ಐ ನೋ ಹಿಮ್. ನಾನು ಅವನನ್ನು ಬಲ್ಲೆನು. ಸೇ ಇಟ್ಸ್ ಎ ಟೆಸ್ಟಿಮನಿ. ಮಾತಾಡ. ಹಿ ಬ್ರಿಂಗಿಂಗ್ ಆರ್ಡರ್ ಇನ್ ಟು ಯುವರ್ ಲೈಫ್. ನಿನ್ನ ಜೀವಿತಕ್ಕೆ ಕ್ರಮವನ್ನು ತರುವಾತನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಿ ಬ್ರಿಂಗ್ಸ್ ಆರ್ಡರ್. ಅದನ್ನು ಕ್ರಮ ತರ್ತಾನೆ. ಹಿ ಇಂಪಾರ್ಟ್ಸ್. ಅದನ್ನು ವರ್ಗಾಯಿಸ್ತಾನೆ. ಹಿ ಶೋಸ್ ಯು ದ ವೇ ಟು ಗಾಡ್. ಅದು ದೇವರ ಕಡೆಗೆ ದಾರಿ ಅದನ್ನು ತೋರಿಸ್ತಾನೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. 3 ಇಂಪಾರ್ಟೆಂಟ್ ಥಾಟ್ಸ್. ಮೂರು ಮುಖ್ಯವಾದ ಆಲೋಚನೆ. ಆಮೆನ್. ಎ ಲೀಡರ್ ಮಸ್ಟ್ ಲರ್ನ್ ಟು ಲೀಡ್ ಹಿಮ್ಸೆಲ್ಫ್ ನಂಬರ್ 1. ಮೊದಲಿಗೆ ಬರ್ಕೊಳ್ಳಿ, ಒಬ್ಬ ನಾಯಕನಾದವನು ತನ್ನನ್ನು ತಾನೇ ನಡೆಸಿಕೊಂಡು ನಡೆಸಿಕೊಂಡು ಹೋಗುವನಾಗಬೇಕು. ವೆರಿ ಇಂಪಾರ್ಟೆಂಟ್. ಬಹಳ ಮುಖ್ಯ. ಇಫ್ ಯು ಕಾಂಟ್ ಲೀಡ್ ಯುವರ್ ಸೆಲ್ಫ್, ತನ್ನನ್ನು ತಾನೇ ನಡೆಸದೆ ಹೋಗಬಹುದು. ಯು ಕೆನಾಟ್ ಲೀಡ್ ಎ ಗ್ರೂಪ್. ನೀನು ಒಂದು ತಂಡವನ್ನು ಇತರರನ್ನು ನಡೆಸಲಿಕ್ಕೆ ನಿನ್ನಿಂದ ಆಗಲ್ಲ. ನಂಬರ್ 1. ಒಂದು, ಯು ನೀಡ್ ಟು ಮಸ್ಟ್ ಲರ್ನ್ ಟು ಲೀಡ್ ಯುವರ್ ಸೆಲ್ಫ್ ನಂಬರ್ 1. ಮೊದಲಾಗಿ ನಾಯಕನಾಗಿರಬೇಕಾದ ಲಕ್ಷಣ ಏನಂದ್ರೆ ನಿನ್ನನ್ನು ನೀನು ಸರಿಯಾಗಿ ನಡೆಸಿಕೊಂಡು ಹೋಗುವನಾಗಬೇಕು. ವೆರಿ ಇಂಪಾರ್ಟೆಂಟ್. ಬಹಳ ಮುಖ್ಯ. ಹಲ್ಲೆಲೂಯಾ. ಯು ಮಸ್ಟ್ ಲರ್ನ್ ಟು ಟೇಕ್ ಯುವರ್ ಸೆಲ್ಫ್ ಟು ಗಾಡ್. ನಿನ್ನನ್ನು ನೀನು ಮೊದಲು ದೇವರ ದಾರಿಗಳಿಗೆ ದೇವರ ಕಡೆಗೆ ನೀನು ನಡೆಸಿಕೊಂಡು ಹೋಗಬೇಕು. ಯು ಮಸ್ಟ್ ಲರ್ನ್ ಟು ಸ್ಟಡಿ ದ ವರ್ಡ್ ಆಫ್ ಗಾಡ್. ಮಾತ್ರವಲ್ಲ, ದೇವರ ವಾಕ್ಯವನ್ನು ನೀನು ಅಭ್ಯಾಸಿಸುವಂತ ವ್ಯಕ್ತಿ ಆಗಬೇಕು. ಯು ಮಸ್ಟ್ ಲರ್ನ್ ಟು ಟಾಕ್ ಟು ಗಾಡ್. ಮಾತ್ರವಲ್ಲ, ನೀನು ದೇವರೊಟ್ಟಿಗೆ ಮಾತಾಡುವಂತ ವ್ಯಕ್ತಿ ಆಗಿರಬೇಕು. ಯು ಮಸ್ಟ್ ಲರ್ನ್ ಟು ಸಪ್ರೆಸ್ ಯುವರ್ ಫ್ಲೆಶ್. ನಿನ್ನ ಶರೀರದ ಇಚ್ಛೆ ಭಾವಗಳನ್ನು ನೀನು ಅದುಮಿಸಿ ಸಾಯಿಸುವಂತವನಾಗಬೇಕು. ಯು ಮಸ್ಟ್ ಲರ್ನ್ ಟು ಸಕ್ರಿಫೈಸ್. ನೀನು ತ್ಯಾಗವನ್ನು ಮಾಡುವುದಕ್ಕೆ ಸಿದ್ಧನಾಗಿರಬೇಕು. ಯು ಮಸ್ಟ್ ಲರ್ನ್ ಟು ಲೀಡ್ ಯುವರ್ ಸೆಲ್ಫ್ ನಂಬರ್ 1. ಮೊದಲನೇದಾಗಿ ನಾಯಕನಾಗಿ ನಿನ್ನನ್ನು ನೀನೇ ನಡೆಸಿಕೊಂಡು ನಡೆಸುವವನಾಗಿರಬೇಕು. ಯು ಕೆನಾಟ್ ಲಿವ್ ಆಸ್ ಯು ವಾಂಟ್. ನಿನಗೆ ಬಯಸಿದ್ದಂತೆ ಮನಸ್ಸಿಗೆ ಬಂದಂತೆ ನೀನು ಜೀವನ ಮಾಡಂಗಿಲ್ಲ. ಯು ಮಸ್ಟ್ ಲರ್ನ್ ಟು ಬ್ರಿಂಗ್ ಆರ್ಡರ್ ಇನ್ ಟು ಯುವರ್ ಓನ್ ಲೈಫ್. ನಿನ್ನ ಸ್ವಂತ ಜೀವಿತಕ್ಕೆ, ನಿನ್ನ ಜೀವಿತಕ್ಕೆ ಒಂದು ಸ್ವಂತ ಒಂದು ಕ್ರಮವನ್ನು ತರಬೇಕು. ಯು ಮಸ್ಟ್ ಲರ್ನ್ ಟು ಟೀಚ್ ಯುವರ್ ಓನ್ ಸೆಲ್ಫ್ ನಂಬರ್ 1. ಮೊದಲನೇದಾಗಿ ಇತರರಿಗೆ ಬೋಧಿಸೋದಲ್ಲ, ನಿನಗೆ ನೀನೇ ಬೋಧಿಸಿಕೊಳ್ಳಬೇಕು. ವೆರಿ ಇಂಪಾರ್ಟೆಂಟ್. ಬಹಳ ಮುಖ್ಯ. ಇಫ್ ಯು ಡೋಂಟ್ ಲರ್ನ್ ಟು ಟೀಚ್ ಯುವರ್ ಸೆಲ್ಫ್, ನಿನಗೆ ನೀನೇ ಬೋಧನೆ ಮಾಡಿಕೊಳ್ಳದಿದ್ರೆ, ಇಫ್ ಯು ಡೋಂಟ್ ಲರ್ನ್ ಟು ಬ್ರಿಂಗ್ ಆರ್ಡರ್ ಇನ್ ಟು ಯುವರ್ ಲೈಫ್, ಜೀವಿತಕ್ಕೆ ನೀನೇ ಕ್ರಮವನ್ನು ತಂದುಕೊಳ್ಳದಿದ್ರೆ, ಯು ಕೆನಾಟ್ ಬಿ ಅ ಲೀಡರ್. ನೀನು ಇಷ್ಟು ಮಾತ್ರಕ್ಕೂ ನಾಯಕನಾಗಲ್ಲ. ಆಮೆನ್. ಆಮೆನ್. ಸೆಕೆಂಡ್ಲಿ, ಹೇಳೋದಾಗಿ ಯು ಮಸ್ಟ್ ಲೀಡ್ ಯುವರ್ ಓನ್ ಫ್ಯಾಮಿಲಿ. ನಿನ್ನ ಸ್ವಂತ ಕುಟುಂಬವನ್ನು ನಡೆಸುವವನಾಗಿರಬೇಕು. ಯು ಆರ್ ಲೀಡಿಂಗ್ ಯುವರ್ ಸೆಲ್ಫ್. ಮೊದಲನೇದಾಗಿ ನಿನ್ನನ್ನು ನೀನೇ ನಡೆಸಿಕೊಳ್ಳಬೇಕು. ಯು ನೋ ಹೌ ಟು ಲೀಡ್ ಯುವರ್ ಫ್ಯಾಮಿಲಿ. ಎರಡನೇದಾಗಿ ನಿನ್ನ ಕುಟುಂಬವನ್ನು ನಡೆಸುವವನಾಗಿರಬೇಕು. ಮೂರನೇದಾಗಿ ಓನ್ಲಿ ದೆನ್ ಆಗ ಮಾತ್ರ ಯು ವಿಲ್ ಗಿವ್ ದಿ ಅಥಾರಿಟಿ ಟು ಲೀಡ್ ದಿ ಚರ್ಚ್. ಆಗ ಮಾತ್ರವೇ ನೀನು ಸಭೆಯನ್ನು ನಡೆಸಿಕೊಂಡು ಹೋಗುವಂತ ಅಧಿಕಾರ ಪಡೆಯುತ್ತಿ. ಆಮೆನ್. ಆಮೆನ್. ದಿಸ್ ಆರ್ 3 ಸ್ಟೆಪ್ಸ್ ಆಫ್ ಎ ಲೀಡರ್. ಒಬ್ಬ ನಾಯಕನಾಗಿರುವಂತವನಿಗೆ ಇದು ಮೂರು ಹಂತಗಳು. ಆಮೆನ್. ಸೇ ವಿತ್ ಮೀ. ಎಲ್ಲರಲ್ಲಿ, ಲೀಡ್ ಯುವರ್ ಸೆಲ್ಫ್. ನಿನ್ನನ್ನು ನೀನೇ ನಡೆಸಬೇಕು. ಲೀಡ್ ಯುವರ್ ಫ್ಯಾಮಿಲಿ. ಕುಟುಂಬವನ್ನು ನಡೆಸುವವನಾಗಬೇಕು. ಮೂರನೇದಾಗಿ ಲೀಡ್ ದಿ ಚರ್ಚ್. ನೀನು ಸಭೆಯನ್ನು ನಡೆಸಬೇಕು. ಸಮಥಿಂಗ್ ಎಲ್ಸ್. ಅಥವಾ ಇನ್ನ ಇತರರನ್ನು ಅಥವಾ ಇನ್ನೊಂದು ಗುಂಪನ್ನು. ಆಮೆನ್. ಹಲ್ಲೆಲೂಯಾ. ದಿಸ್ ಆರ್ 3 ಕ್ವಾಲಿಟೀಸ್ ಆಫ್ ಎ ಫಾದರ್. ತಂದೆಗೆ ಇರಬೇಕಾದ ಮುಖ್ಯವಾದ ಮೂರು ಲಕ್ಷಣ. ಕ್ವಾಲಿಟೀಸ್ ಆಫ್ ಎ ಫಾದರ್ ಲೀಡರ್. ಅಥವಾ ತಂದೆಯಾಗಿ ನಾಯಕನಾಗಿರುವಂತವನಿಗೆ ಇರಬೇಕಾದ ಲಕ್ಷಣ. ಆಮೆನ್. ಹಲ್ಲೆಲೂಯಾ. ಫಾರ್ ಐ ನೋ. ನಾನು ಬಲ್ಲೆನು. ಫಾರ್ ಐ ನೋ. ನನಗೆ ಗೊತ್ತು. ದಟ್ ಹಿ ವಿಲ್ ಕಮಾಂಡ್ ಹಿಸ್ ಚಿಲ್ಡ್ರನ್. ಎವ್ರಿಬಡಿ ಸೇ ಕಮಾಂಡ್ ಹಿಸ್ ಚಿಲ್ಡ್ರನ್. ಎಲ್ಲರೂ ಹೇಳ್ರಿ, ತಾನು ತನ್ನ ಮಕ್ಕಳಿಗೆ ಆಜ್ಞಾಪಿಸುತ್ತಾನೆ. ಆಮೆನ್. ದ ವರ್ಡ್ ಕಮಾಂಡ್ ಯಾವೇನ್ ಇಲ್ಲಿ ಆಜ್ಞಾಪಿಸುತ್ತಾನೆ ಅಂದ್ರೆ ಆರ್ಡರ್ ಆಫ್ ಅಥಾರಿಟಿ. ಇದು ಒಂದು ಅಧಿಕಾರದ ಒಂದು ಕ್ರಮ. ಬಿಕಾಸ್ ಯಾಕೆ ಯು ಆಬ್ಟೇನ್ಸ್ ಅಥಾರಿಟಿ ಫ್ರಮ್ ದ ಥ್ರೋನ್ ರೂಮ್ ಆಫ್ ಗಾಡ್. ದೇವರ ಕೃಪಾ ಸಿಂಹಾಸನದಿಂದ ಅಂತ ಅಧಿಕಾರವನ್ನು ಅವನು ಹೊಂದಿಕೊಂಡಿದ್ದಾನೆ. ಅದಕ್ಕಾಗಿ ಎ ಮ್ಯಾನ್ ಅಂಡರ್ ದ ಅಥಾರಿಟಿ, ಅಧಿಕಾರದ ಕೆಳಗೆ ಇದ್ದುಕೊಂಡವನಾಗಿ ಆಲ್ವೇಸ್ ಆಬ್ಟೇನ್ಸ್ ಅಥಾರಿಟಿ. ಮತ್ತು ಯಾವಾಗ ಎಲ್ಲರಲ್ಲಿ ಆ ಒಂದು ಹೊಂದಿಕೊಂಡಂತ ಅಧಿಕಾರ ಅಥಾರಿಟಿ, ಅಧಿಕಾರ ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಎ ಡಿಕ್ಟೇಟರ್ ಬಾಸ್. ಹೌದು, ಬೇರೆ ಕೇವಲ ಡಿಕ್ಟೇಟರ್ ಅಂತೆ, ಬಾಸ್ ಅಂತೆ, ಯಜಮಾನ್ ಅಂತೆ, ಏ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಹೇಳ್ಕೊಂಡು ಹೋಗೋದಲ್ಲ. ಹಿ ವಿಲ್ ಲೀಡ್ ಅಥಾರಿಟಿ. ಆದರೆ ಅವನೇ ಆ ಒಂದು ಅಧಿಕಾರದಲ್ಲಿ ನಡೆಸಲ್ಪಡುತ್ತಾನೆ.
ನಡೆಸಿಕೊಂಡು ಹೋಗ್ತಾನೆ. ಬಟ್ ಹಿ ವಿಲ್ ಸೇ, ಅವನು ಹೇಳ್ತಾನೆ, ಡು ಆಸ್ ಐ ಡು, ನಾನು ಮಾಡುವಂತೆ ನೀನು ನನ್ನ ನೋಡಿ ಮಾಡು, ಕಲಿ, ಇಮಿಟೇಟ್ ಮೀ, ನನ್ನನ್ನು ನೀನು ಅನುಕರಿಸು, ಫಾಲೋ ಮೀ, ನನ್ನನ್ನೇ ನೀನು ಹಿಂಬಾಲಿಸು. ಲೈಕ್ ಪಾಲ್ ಸೇಡ್, ಇಮಿಟೇಟ್ ಮೀ ಆಸ್ ಕ್ರೈಸ್ಟ್ ಕ್ರೈ ಇಮಿಟೇಟ್ ಕ್ರೈಸ್ಟ್. ಪೌಲನು ಹೇಳುವ ಹಾಗೆ ನಾನು ಕ್ರಿಸ್ತನನ್ನು ಅನುಸರಿಸಿ ನಡೆದಂತೆ ನೀವು ನನ್ನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಮೆನ್. ದಟ್ಸ್ ದಿ ಲಾರ್ಡ್, ಹಿ ವಿಲ್ ಕಮಾಂಡ್ ಹಿಸ್ ಚಿಲ್ಡ್ರನ್. ಅದೇಲಿ ದೇವರಲ್ತಾ ಇದ್ದಾನೆ, ಅಬ್ರಹಾಮನು ತನ್ನ ಮಕ್ಕಳಿಗೆ ಆತನು ಆಜ್ಞಾಪಿಸುತ್ತಾನೆ. ಎರಡನೇದಾಗಿ, ದಿಸ್ ಹೌಸ್ ಹೋಲ್ಡ್ ಆಫ್ ಫೇವರ್, ಮತ್ತು ಆತನಿಂದ ತನ್ನ ಇಡೀ ಮನೆಯವರೆಲ್ಲರಿಗೂ. ಆಮೆನ್. ಹಿಸ್ಟರಿ ಸೇಸ್, ಚರಿತ್ರೆ ಹೇಳುತ್ತೆ, ಹಂಡ್ರೆಡ್ಸ್ ಅಂಡ್ ಹಂಡ್ರೆಡ್ಸ್ ಆಫ್ ಪೀಪಲ್ ಇನ್ ಅಬ್ರಹಾಮ್ಸ್ ಹೌಸ್. ಅಬ್ರಹಾಮನ ಮನೆಯಲ್ಲಿ ನೋಡಬೇಕಾದ್ರೆ ಬೇರೆ ನೂರಾರು 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 ಜನರು ಇದ್ದಾರೆ. ಯಟ್ ಹಾನ್ ಮೇಡ್ ಸರ್ವೆಂಟ್ಸ್, ವುಮನ್ ಸರ್ವೆಂಟ್ಸ್ ಇನ್ ಹಿಸ್ ಹೌಸ್. ತನ್ನ ಮನೆಯಲ್ಲಿ ಪುರುಷ ಸಹ ದಾಸರೇನು, ಸ್ತ್ರೀ ದಾಸ ಸೇವಕರೇನು ಲೆಕ್ಕಿಲ್ಲ. ಇಟ್ ವಾಸ್ ಲೈಕ್ ಎ ಸ್ಮಾಲ್ ಚರ್ಚ್ ಇನ್ ಹಿಸ್ ಓನ್ ಹೌಸ್. ಹೌದು, ಒಂದು ಸಣ್ಣ ಆ ಒಂದು ಮನೆ ಅಬ್ರಹಾಮನ ಮನೆ ಒಂದು ಚಿಕ್ಕ ಸಭೆ ಅಂತಿತ್ತು. ಆಮೆನ್. ಹೌದು, ಹಿಸ್ಟರಿ ಸೇಸ್, ಹೇಳುತ್ತೆ, ಎವ್ರಿ ಮೆಂಬರ್ ಇನ್ ದ ಹೌಸ್ ಹೌಸ್, ನೋಡಿ ಮನೆಯಲ್ಲಿರುವಂತ ಪ್ರತಿ ಒಬ್ಬ ಸದಸ್ಯನು ಅವರು ದೇವರಿಗೆ ಭಯ ಪಡಬೇಕು. ಡಿಸಿಪ್ಲಿನ್ ಸಚ್ ಅವೇ, ಅಂತ ರೀತಿಯಲ್ಲಿ ಶಿಸ್ತು ಮಾಡಿದಂತೆ. ಲಾಟ್ ವಾಸ್ ಟೇಕನ್ ಅವೇ ಕ್ಯಾಪ್ಟಿವ್. ಮತ್ತು ಯಾವಾಗ ಲೋಟ್ ಅನ್ನು ಸೆರೆ ಹೊಯ್ಯಲ್ಪಟ್ಟನು, ವಿತ್ ದಟ್ ಫ್ಯೂ ಮೆನ್ ಇನ್ ಹಿಸ್ ಹೌಸ್ ಹೋಲ್ಡ್, ತನ್ನ ಮನೆಯಲ್ಲಿ ಕೆಲವು ಜನರು ಮಾತ್ರ ಇರುವಾಗ, ಹಿ ಡಿಫೀಟೆಡ್ ದಿ ಗ್ರೇಟ್ ಆರ್ಮಿ. ಅಬ್ರಹಾಮನು ಸೋಲಿಸಿದನು. ಆಮೆನ್. ಆಮೆನ್. ದ ಕೀ ಶಾಲ್ ಕೀಪ್ ದ ವೇ ಆಫ್ ದ ಲಾರ್ಡ್. ಎಲ್ಲಿ ದ ವೇ ಆಫ್ ದ ಲಾರ್ಡ್, ದೇವರ ಮಾರ್ಗವನ್ನು ಕೈಗೊಂಡು ಹೋಗಬೇಕಂತ. ದೇ ಶಾಲ್ ಕೀಪ್ ದ ವೇ ಆಫ್ ದ ಲಾರ್ಡ್, ಕೈಗೊಂಡು ನಡೆಯಬೇಕಂತ ಹೇಳಿ. ಅವರು ದೇವರ ಮಾರ್ಗವನ್ನು ಕೈಗೊಂಡು ನಡೆಯಬೇಕಂತ ಹೇಳಿ ಮತ್ತು ವಾಕ್ಯ ಹೇಳುತ್ತೆ. ದಟ್ಸ್ ದ ಬ್ಯೂಟಿ ಆಫ್ ಅಬ್ರಹಾಮ್, ಅದು ಅಬ್ರಹಾಮನ ಸೌಂದರ್ಯ. ಟೀಚಿಂಗ್ ಇಸ್ ಚಿಲ್ಡ್ರನ್ ಇಸ್ ಹೌಸ್ ಹೋಲ್ಡ್ ದ ವೇಸ್ ಆಫ್ ದಿ ಆಲ್ ಮೈಟಿ ಗಾಡ್. ಸರ್ವಶಕ್ತನಾದಂತ ದೇವರ ಒಂದು ಆಜ್ಞೆಗಳನ್ನು, ಕ್ರಮವನ್ನು, ಶಿಸ್ತನ್ನು ತನ್ನ ಮನೆಯ ಸದಸ್ಯರೆಲ್ಲರಿಗೆ ಕಲಿಸ್ತಾ ಇದ್ದಾನೆ. ಆಮೆನ್. ದಟ್ಸ್ ದ ಬ್ಯೂಟಿ ಆಫ್ ಎ ಫಾದರ್, ಅದೇ ಒಂದು ತಂದೆಗೆ ಇರುವಂತ, ನಾಯಕನಿಗೆ ಇರುವಂತ ಸೌಂದರ್ಯ. ಫಾದರ್, ಒಬ್ಬ ತಂದೆ, ಹಿ ವಿಲ್ ಟೀಚ್ ದ ವೇ ಆಫ್ ದ ಲಾರ್ಡ್, ಅವನು ದೇವರ ಮಾರ್ಗವನ್ನು ಕಲಿಸುತ್ತಾನೆ. ಬ್ಯೂಟಿ, ಅದೇ ಒಂದು ಸೌಂದರ್ಯ. ದಟ್ಸ್ ದ ಬ್ಯೂಟಿ, ಅದೇ ಸೌಂದರ್ಯ. ಎವ್ರಿ ಟ್ರೂ ಫಾದರ್ ಅಂಡ್ ಲೀಡರ್, ಸಚಿವಪ್ಪ ನಿಜವಾದ ತಂದೆಯಾಗಿ ನಾಯಕನಾಗಿರುವವನು, ರೈಟ್ ಅಂಡ್ ಡೇ, ಮತ್ತು ರಾತ್ರಿ ಆಗಲು, ಹಿ ವಿಲ್ ಟೀಚ್ ದಮ್ ದ ವೇ ಆಫ್ ದ ಲಾರ್ಡ್, ದೇವರ ಮಾರ್ಗವನ್ನು ತನ್ನ ಮನೆಯವರೆಲ್ಲರಿಗೆ ಕಲಿಸುತ್ತಾನೆ. ವನ್ಸ್ ಯು ಆರ್ ಇನ್ ದ ವೇ ಆಫ್ ದ ಲಾರ್ಡ್, ಒಂದು ಸಾರಿ ನೀವು ದೇವರ ಮಾರ್ಗದಲ್ಲಿ ಇದ್ದಲ್ಲಿ, ಅಂಡ್ ಹಿ ನೋಸ್, ಆತನಿಗೆ ಗೊತ್ತು, ಅಂಡ್ ಹಿ ನೋಸ್, ಆತನಿಗೆ ಗೊತ್ತು, ನೌ ಯು ಆರ್ ಇನ್ ದ ಸೆಕ್ಯೂರೆಸ್ಟ್ ವೇ, ಈಗ ತನ್ನ ಮಾರ್ಗದಲ್ಲಿ ಅವನು ಬಹಳ ಭದ್ರವಾಗಿದ್ದಾನಂತೆ. ಯು ಆರ್ ಇನ್ ದ ಸೇಫೆಸ್ಟ್ ಪಾತ್, ನೀವು ಬಹಳ ಭದ್ರವಾದ ಬಲಿಯದಲ್ಲಿ ಇದ್ದೀರಿ. ಜಾನ್ಸನ್ ಸರ್, ಕೈಗಳು ತಿಳಿ, ದ ವೇ ಆಫ್ ದ ಲಾರ್ಡ್ ಇಸ್ ದ ಸೆಕ್ಯೂರೆಸ್ಟ್ ವೇ, ಹೇಳ್ರಿ, ದೇವರ ಮಾರ್ಗವೇ ಸುರಕ್ಷಿತವಾದಂತಹ ವಲಯ, ಸೆಕ್ಯೂರ್ ವೇ, ಹೇಳಿ, ದೇವರ ಮಾರ್ಗವೇ ಸುರಕ್ಷಿತ ಮಾರ್ಗ, ಸೇಫೆಸ್ಟ್ ವೇ, ಬಹಳವಾಗಿ ಸುರಕ್ಷಿತವಾಗಿರುವಂತ ದಾರಿ. ಇಟ್ ವಿಲ್ ಗಿವ್ ಯು ಎ ಡೆಸ್ಟಿನಿ ಆನ್ ದಿ ಅರ್ಥ್, ಈ ಭೂಲೋಕದಲ್ಲಿಯೂ ನಿಮಗೆ ಅದು ಗಮ್ಯತೆ ಕೊಡುತ್ತೆ. ಬಟ್ ಫ್ರಮ್ ದಟ್, ಅಲ್ಲಿಂದ ಇಟ್ ಗಿವ್ಸ್ ಯು ಎ ಅಪಾಯಿಂಟ್, ಯು ಗೆಟ್ ಎ ಪ್ಲೇಸ್ ಇನ್ ಹೆವೆನ್, ಪರಲೋಕದಲ್ಲಿ ಕೂಡ ನಿಮಗೆ ಉತ್ತಮವಾದ ಸ್ಥಾನ ಲಭಿಸುವಂತೆ ಮಾಡುತ್ತೆ. ಸಂಬಂಧಿಸ ವೇ ಆಫ್ ದ ಲಾರ್ಡ್, ನಿಮ್ಮ ಪಕ್ಕದ ಕಡೆಗೆ ನೋಡಿ ಹೇಳ್ರಿ, ದೇವರ ದಾರಿ, ವೇ ಆಫ್ ದ ಲಾರ್ಡ್, ದೇವರ ದಾರಿ, ದೇವರ ಮಾರ್ಗ, ದೇವರ ಮಾರ್ಗ, ನನ್ನ ಮಾರ್ಗ, ನನ್ನ ಮಾರ್ಗ, ದೇವರ ಮಾರ್ಗ, ದೇವರ ಮಾರ್ಗವೇ ನನ್ನ ಮಾರ್ಗ. ಹಾಲೆಲೂಯಾ. ಲೋಕದ ಮಾರ್ಗವನ್ನು ಹಿಂಬಾಲಿಸಬೇಡಮ್ಮ, ಲೋಕದ ದಾರಿಯನ್ನು ಹಿಂಬಾಲಿಸಬೇಡಮ್ಮ. ಈ ಲೋಕದಲ್ಲಿ ಏನೂ ಇಲ್ಲ, ನಿಮಗೆ ಕೆಡಿಸಲಿಕ್ಕೆ ಕಾಯ್ತಾ ಇದ್ದಾವೆ. ಬೀಳ್ತೀಯಾ, ಹೋಗಿ ಬೀಳು, ನಿನಗೆ ಬಿಟ್ಟಿದ್ದು. Hallelujah. Hallelujah. And to do justice and judgment. ಮತ್ತು ನೀತಿ ಮತ್ತು ನ್ಯಾಯಗಳನ್ನು ನಡೆಸುವಂತೆ. Amen. Amen. Hallelujah. Justice and judgment. ಅದು ಹೇಳ್ತಾ ಇದೆ, ನೀತಿ ಮತ್ತು ನ್ಯಾಯಗಳನ್ನು ಅಥವಾ ತೀರ್ಪುಗಳನ್ನು ನಡೆಸುವಂತೆ. Hallelujah. Hallelujah. That means he was a righteous father. ಅದರ ಅರ್ಥ ಏನಂದ್ರೆ ಆತ ನೀತಿ ಉಳ್ಳ ತಂದೆ. Everybody say ನೀತಿ ಉಳ್ಳ ತಂದೆ. ಎಲ್ಲರಿ ನೀತಿ ಉಳ್ಳ ತಂದೆ. ನೀತಿ ಉಳ್ಳ ಲೀಡರ್. ನೀತಿ ಉಳ್ಳ ನಾಯಕ. ಲೀಡರ್. ನಾಯಕ. Amen. Amen. ತಂದೆ ಒಳಗೆ ನೀತಿ ಅಂತ ಶಬ್ದ ಇರಬೇಕು. Amen. ನಾಯಕನೊಳಗೆ ನೀತಿ ಅಂತ ಶಬ್ದ ಇದ್ರೇ ಸತ್ಯವಾದ ನಾಯಕನಾಗಲಿಕ್ಕೆ ಸಾಧ್ಯ, ಸತ್ಯವಾದ ತಂದೆ ಆಗಲಿಕ್ಕೆ ಸಾಧ್ಯ. Amen. ನೀತಿ ಬಿಟ್ಟು ಬೇರೆ ಕೆಲಸ ಮಾಡಿಯ, ದಟ್ ಮೀನ್ಸ್ ಯು ಆರ್ ಎ ಕರಪ್ಟ್ ಮ್ಯಾನ್ ಅಂತ ಅರ್ಥ. ಹಲ್ಲೆಲೂಯಾ. ಆ್ಯಂಡ್ ಫೈನಲಿ, ಕೊನೆಯದಾಗಿ, ದ ಲಾರ್ಡ್ ವಿಲ್ ಬ್ರಿಂಗ್ ಆನ್ ಅಬ್ರಹಾಮ್ ದಟ್ ವಿಚ್ ಹಿ ಹ್ಯಾಡ್ ಸ್ಪೋಕನ್. ಕರ್ತನು ಅಬ್ರಹಾಮನಿಗೆ ಹೇಳಿದ್ದು ನೆರವೇರುವಂತೆ ಆತನಲ್ಲಿ ತೆಗೆದುಕೊಂಡು ಬಂದನು. ಯು ಅಂಡರ್ಸ್ಟ್ಯಾಂಡ್, ನಿಮಗೆ ಅರ್ಥ ಆಯ್ತು? ಹಲ್ಲೆಲೂಯಾ. ಗಾಡ್ ಇಸ್ ಸೇಯಿಂಗ್,
ದೇವರು ಹೇಳ್ತಾ ಇದ್ದಾನೆ ಬಿಕಾಸ್ ಐ ಸೀ ಹಿಮ್ ಯಾಕಂದ್ರೆ ನಾನು ಅವನ್ನ ನೋಡಿದ್ದೇನೆ ಅಂಡ್ ಐ ವಾಂಟ್ ಟು ಬ್ಲೆಸ್ ಹಿಮ್ ಮತ್ತು ನಾನು ಅವನ್ನ ಆಶ್ವಸಿಸಬೇಕಿದೆ ಐ ಪ್ರಾಮಿಸ್ ಇನ್ ಜೆನೆಸಿಸ್ ಚಾಪ್ಟರ್ 2 ಮತ್ತು ಆದಿಕಾಂಡ 12 ರಲ್ಲಿ ಏನು ವಾಗ್ದಾನ ಕೊಟ್ಟನು ವರ್ಸಸ್ 1 ಅಂಡ್ 2 ಒಂದು ಮತ್ತು ಎರಡನೇ ವಚನದಲ್ಲಿ ಶೂರ್ಲಿ ನಿಶ್ಚಯವಾಗಿ ದಟ್ ಹ್ಯಾಸ್ ಟು ಕಮ್ ಟು ಪಾಸ್ ಅದು ನೆರವೇರಿಸಲ್ಪಡಲೇಬೇಕು ಆಮೆನ್ ಆಮೆನ್ ನಂಬ್ತೀರೇನ್ರಿ ನಂಬ್ತೀರಾ ಹಲ್ಲೆಲೂಯಾ ಹಲ್ಲೆಲೂಯಾ ಈ ಚಿಕ್ಕ ಇನ್ಸ್ಟ್ರಕ್ಷನ್ಸ್ ನೀನು ಫಾಲೋ ಮಾಡು ನಾನು ಚಾಲೆಂಜ್ ಮಾಡ್ತಾನೆ ನಿನ್ನ ಜೀವಿತ ಅದ್ಭುತವಾಗಿ ದೇವರು ರೂಪಿಸ್ತಾನೆ ಆಮೆನ್ ಇವುಗಳಿಗೊಂದು ಒಂದು ಬ್ಯೂಟಿ ಕೊಡ್ತಾನೆ ಸೌಂದರ್ಯ ಕೊಡ್ತಾರೆ ಕೊತ್ತ ಸೌಂದರ್ಯ ಕೊಟ್ಟು ನಿನ್ನ ಕಪ್ಪಗೆ ಹೊರಗಿರ್ಬೋದು ಆದರೆ ದೇವರ ಮಹಿಮೆ ನಿನ್ನ ಮೇಲೆ ಬರುವಾಗ ಆ ಸೌಂದರ್ಯನೇ ಬೇರೆ ಆಮೆನ್ ಗೊತ್ತಾಯ್ತಾ ಅದಕ್ಕೋಸ್ಕರ ದೇವರ ಸನ್ನಿಧಿಯಲ್ಲಿರ್ರಿ ನಿನ್ನ ಮುಖ ಪ್ರಕಾಶಿಸುತ್ತೆ ನಿನ್ನ ಮುಖದಲ್ಲಿ ಒಂದು ಗ್ಲೋ ಬರುತ್ತೆ ಅದು ಬೇರೆ ಗೊತ್ತಾಯ್ತಾ ದೇವರು ಏಸಪ್ಪ ನಿನ್ನ ಮುಖದಲ್ಲಿ ನೋಡ್ತಾರೆ ದೇವರ ಮಹಿಮೆ ಅಂತ ಜನ ನೋಡ್ತಾರೆ ಗೊತ್ತಿದೆಯಾ ಹಲ್ಲೆಲೂಯಾ ದೇವ್ರ ಮಕ್ಕಳೇ ಇಂಥವನ್ನು ಹಿಂಬಾಲಿಸಿ ಲೋಕವನ್ನು ಬಿಡಿ ಕೊನೆಯದಾಗಿ ಬುಕ್ ಆಫ್ ಎಫಿಷಿಯನ್ಸ್ ಎಫಿಸಿ ಪುಸ್ತಕ ಚಾಪ್ಟರ್ 6 ಆರನೇ ಅಧ್ಯಾಯಕ್ಕೆ ಬನ್ನಿ ಅಂಡ್ ಐ ವಾಂಟ್ ಟು ರೀಡ್ ಫ್ರಮ್ ವರ್ಸಸ್ 1 ಟು 4 ಅಂಡ್ ಕ್ಲೋಸ್ ಫಾರ್ ಟುಡೇ ಇವತ್ತಿಗೆ ಒಂದರಿಂದ ನಾಲ್ಕು ವಚನಗಳನ್ನು ಓದಿ ಮುಗಿಸ್ಲಿಕ್ಕೆ ಬಯಸ್ತೇನೆ ಬುಕ್ ಆಫ್ ಎಫಿಷಿಯನ್ಸ್ ಎಫಿಸಿ ಬರೆದಂತ ಪುಸ್ತಕ ಚಾಪ್ಟರ್ 6 ಆರನೇ ಅಧ್ಯಾಯ ವರ್ಸಸ್ 1 ಟು 4 ಒಂದರಿಂದ ನಾಲ್ಕು ವಿಲ್ ರೀಡ್ ದಿಸ್ ಅಂಡ್ ಕ್ಲೋಸ್ ಫಾರ್ ಟುಡೇ ಇವತ್ತಿಗೆ ಇದನ್ನು ಓದಿ ಮುಕ್ತಾಯ ಮಾಡುವ ಹಲ್ಲೆಲೂಯಾ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 6 ಸೇ ಚಿಲ್ಡ್ರನ್ ಹೇಳಿ ಮಕ್ಕಳೇ ಒಬೇ ಯೋರ್ ಪೇರೆಂಟ್ಸ್ ಇನ್ ದ ಲಾರ್ಡ್ ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಸೇ ಫಾರ್ ದಿಸ್ ಇಸ್ ರೈಟ್ ಎವ್ರಿ ಸೇ ದಿಸ್ ಇಸ್ ರೈಟ್ ಎದರಡಿ ಇದೇ ಸರಿ ಚಿಲ್ಡ್ರನ್ ಮಕ್ಕಳೇ ಒಬೇ ಯೋರ್ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿ ಮಾತು ಕೇಳಿರಿ ಫಾರ್ ದಿಸ್ ಇಸ್ ರೈಟ್ ಇದೇ ಸರಿ ಓಕೆ ನಾವು ಕಮ್ ಟು ವರ್ಸ್ 2 ನೋಡ್ರಿ ಈಗ ಎರಡನೇ ವಚನ ಬನ್ನಿ ವರ್ಸ್ 2 ಸೇಸ್ ಹೇಳ್ತದೆ ಹಾನರ್ ದ ಫಾದರ್ ಅಂಡ್ ಮದರ್ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ದ ಫಸ್ಟ್ ಕಮಾಂಡ್ಮೆಂಟ್ ವಿತ್ ಎ ಪ್ರಾಮಿಸ್ ವಾಗ್ದಾನದೊಟ್ಟಿಗೆ ಬಂದಿರತಕ್ಕಂತ ಒಂದು ಮೊದಲನೇ ಆಜ್ಞೆ ಇದು ದ ವರ್ಡ್ ಪ್ರಾಮಿಸ್ ಇಲ್ಲಿ ವಾಗ್ದಾನ ಅಂದ್ರೆ ದ ವರ್ಡ್ ಪ್ರಾಮಿಸ್ ಹಿಯರ್ ಮೀನ್ಸ್ ವಾಗ್ದಾನ ಅಂತ ಅರ್ಥ ಇಲ್ಲಿ ಏನಂದ್ರೆ ಇಟ್ ಮೀನ್ಸ್ ಅದರ ಅರ್ಥ ಗಾಡ್ ಇಸ್ ಲಿಟರಲಿ ಸ್ಪೀಕಿಂಗ್ ಲೈಫ್ ಇನ್ ಟು ಯು ದೇವರು ನಿಜವಾಗಲೂ ನಿಮಗೆ ಜೀವವನ್ನು ಕುರಿತು ಮಾತಾಡ್ತಾ ಇದ್ದಾರೆ ಎವ್ರಿಬಡಿ ಸೇ ಎವ್ರಿ ಪ್ರಾಮಿಸ್ ಕಮ್ಸ್ ವಿತ್ ಲೈಫ್ ಎಲ್ಲರೂ ಹೇಳಬೇಕು ಬಾಯಿ ತೆಗೆದು ಪ್ರತಿಯೊಂದು ದೇವರ ವಾಗ್ದಾನವು ಜೀವದೊಟ್ಟಿಗೆ ಬರುತ್ತೆ ಕಮ್ ಆನ್ ಎವ್ರಿ ಪ್ರಾಮಿಸ್ ಎಲ್ಲಾ ವಾಗ್ದಾನಗಳು ಕಮ್ಸ್ ವಿತ್ ಅ ಡೆಸ್ಟಿನಿ ಒಂದು ಗಮ್ಯತೆಯೊಟ್ಟಿಗೆ ಬರುತ್ತದೆ ಎವ್ರಿಬಡಿ ಎವ್ರಿ ಪ್ರಾಮಿಸ್ ಎಲ್ಲರಿ ಪ್ರತಿಯೊಂದು ವಾಗ್ದಾನ ಕಮ್ಸ್ ವಿತ್ ಲೈಫ್ ಜೀವದೊಟ್ಟಿಗೆ ಬರುತ್ತೆ ಅಂಡ್ ಎವ್ರಿ ಪ್ರಾಮಿಸ್ ಪ್ರತಿಯೊಂದು ವಾಗ್ದಾನ ಕಮ್ಸ್ ವಿತ್ ಅ ಡೆಸ್ಟಿನಿ ಒಂದು ಗಮ್ಯತೆಯೊಟ್ಟಿಗೆ ಬರುತ್ತೆ ಒನ್ಸ್ ದ ಲಾರ್ಡ್ ಸ್ಪೀಕ್ಸ್ ಒಂದು ಸಾರಿ ಕರ್ತನು ಮಾತಾಡ್ತಾರೆ ಜಸ್ಟ್ ಕ್ಯಾಚ್ ಆನ್ ಟು ದಟ್ ವರ್ಡ್ ಆ ವಾಕ್ಯವನ್ನು ಹಿಡಿದಿಟ್ಕೊಂಡ್ರೆ ಬ್ರಿಂಗ್ಸ್ ಲೈಫ್ ಅದು ಜೀವ ತರ್ತದೆ ಅಂಡ್ ಇಟ್ ಬ್ರಿಂಗ್ಸ್ ಡೆಸ್ಟಿನಿ ಇನ್ ಟು ಯುವರ್ ಲೈಫ್ ನಿಮ್ಮ ಜೀವಿತಕ್ಕೆ ಒಂದು ಗಮ್ಯತೆ ಕೊಡ್ತದೆ ಅಂಡ್ ಇಟ್ ವಿಲ್ ಬಿ ವೆಲ್ ವಿತ್ ದಿ ಸೇ ವೆಲ್ ವಿತ್ ದಿ ಹೇಳ್ರಿ ಅದು ನಿನಗೆ ಬಹು ಮೇಲಾಗುವುದು ಥೌ ಮೇಸ್ಟ್ ಲಿವ್ ಲಾಂಗ್ ಆನ್ ದಿ ಅರ್ಥ್ ಈ ಭೂಮಿಯ ಮೇಲೆ ನೀನು ಬಹು ದೀರ್ಘಕಾಲ ಬದುಕು ವರ್ಲ್ಡ್ ಲಾಂಗ್ ಮೀನ್ಸ್ ಜಸ್ಟ್ ನಾಟ್ ಲಿವಿಂಗ್ ಲೆಂತಿ ಡೇಸ್ ವಿತ್ ಆಲ್ ಕೈಂಡ್ಸ್ ಆಫ್ ಸಿಕ್ನೆಸ್ ರೋಗ ಇಟ್ಕೊಂಡು ಬಾಳದಲ್ಲ ಸುಖವಾಗಿ ಬಾಳದಂತ ವಾಕ್ಯ ಹೇಳುತ್ತೆ ಆಮೆನ್ ದೀರ್ಘಕಾಲವಾಗಂದ್ರೆ ಎಲ್ಲಾ ಒಂದು ದುಃಖ ವೇದನೆ ರೋಗದಿಂದ ಬಾಳದಲ್ಲ ದೀರ್ಘಕಾಲವಾಗಿ ಬಾಳಿದ್ರು ಅತ್ಯುತ್ತಮವಾದ ಆರೋಗ್ಯ ಸುಖ ಸಮಾಧಾನದಿಂದ ಬಾಳದು ಆಮೆನ್ ಆಮೆನ್ ನೌ ಕಮ್ ಟು ದಿ ವರ್ಸ್ 4 ಇದು ನಾಲ್ಕನೇ ವಚನ ಐ ಜಸ್ಟ್ ವಾಂಟ್ ಟು ಫೋಕಸ್ ಲಿಟಲ್ ಬಿಟ್ ಇದರ ಮೇಲೆ ಹೆಚ್ಚಿನ ಗಮನ ಈ ಫಾದರ್ಸ್ ಮತ್ತು ನೀವು ತಂದೆಗಳೇ ಪ್ರೋವೋಕ್ ನಾಟ್ ಯುವರ್ ಚಿಲ್ಡ್ರನ್ ನಿಮ್ಮ ಮಕ್ಕಳಿಗೆ ಕೋಪ ಎಬ್ಬಿಸಬೇಡಿ ಆಮೆನ್ The word provoke means do not irritate them. ಅವರನ್ನು ಕೋಪ ವೆಬ್ಬಿಸಬೇಡಿ ಅಂದ್ರೆ ಅವರನ್ನು ನೀವು ಕಸಿವಿಸಿ ಮಾಡಿ ದುಷ್ಪ್ರೇರಣೆಗಳ ಮಾಡಬೇಡಿ ಆಮೆನ್ Fathers are not irritators. ನೋಡಿ ತಂದೆಗಳು ಅಲ್ಲಿ ಕಸಿವಿಸಿಯನ್ನುಂಟು ಮಾಡುವವರಲ್ಲ Fathers are not irritators. ತಂದೆಗಳಾದವರು ಕಸಿವಿಸಿ ದುಷ್ಪ್ರೇರಣೆ ತರುವಂತವರಲ್ಲ But instead, ಬದಲಾಗಿ Fathers are life-giving people. ತಂದೆಗಳಾಗಿರುವಂತವರು ಜೀವನವನ್ನೇ ಕೊಡುವಂತ ತಂದೆಗಳು ಆಮೆನ್ Hallelujah. Your child's not run away looking at you, okay? ನಿನ್ನ ಮಕ್ಕಳು ನಿನ್ನ ನೋಡಿ ಓಡಿ ಹೋಗಬಾರದು But instead, ಬದಲಾಗಿ You must wait, when will my daddy come home? ನಮ್ಮ ಅಪ್ಪ ಯಾವಾಗ ಮನೆಗೆ ಬರ್ತಾರೆ ಅಂತೇಳಿ ಮಕ್ಕಳು ಕಾಯಬೇಕು They must look out for you. ನಿನಗಾಗಿ ಅವರು ಕಾಯಬೇಕು They must call you, daddy, when are you coming? ಅವರು ಕೇಳಿಕೊಳ್ಳಬೇಕು ಡ್ಯಾಡಿ ಮನೆಗೆ ಯಾವಾಗ ಬರ್ತೀರಿ When you are far away from your home. ನಿಮ್ಮ ಮನೆಯಿಂದ ನೀವು ದೂರ ಪ್ರಯಾಣದಲ್ಲಿ Your child must call you. ನಿನ್ನ ಒಂದು ಮಗುವು ಕರೆದು ಕೇಳಬೇಕು ಡ್ಯಾಡಿ ನೀವ್ ಇಲ್ದಂಗೆ ನಾನು ಬಹಳ ಮಿಸ್ ಮಾಡ್ಕೊಂತ ಇದ್ದೇನೆ ದಯವಿಟ್ಟು ಬೇಗ ಮನೆಗೆ ಬರ್ರಿ ಡ್ಯಾಡಿ ಮನೆಗೆ ಬರ್ರಿ ಬರ್ರಿ ಡ್ಯಾಡಿ ಮಸ್ ಚೈಲ್ಡ್ ಮಸ್ ಲಾಂಗ್ ಫಾರ್ ಯುವರ್ ಪ್ರೆಸೆನ್ಸ್ ಹೌದು ನಿನ್ನ ಒಂದು ಇರುವಿಕೆಗಾಗಿ ನಿನ್ನಗಾಗಿ ಆ ಮಗುವು ನಿನ್ನಗಾಗಿ ನಿನ್ನ ಮಗಳು ಅಲ್ಲಿ ಕಾಯಿ ಅದು ತೌಕ ಪಡಬೇಕು ನೀನು ನಿನ್ನ ಒಂದು ಮಕ್ಕಳಿಗೆ ದುಷ್ಪ್ರೇರಣೆ ಕಸಿವಿಸಿ ಉಂಟು ಮಾಡಬೇಡಂದ್ರೆ ಇದೇ ನಿಜವಾದ ಅರ್ಥ ಏವಾ
Amen. But bringing them in the nature. Adre helta ide avarannu neenu sariyadanta poshane illi neenu tegedukondu ba. Understand that word nature. Nature enavanta padartha maadikolli. It's a beautiful word. Bahala sundaravadanta pada idu. It comes up with three important qualities. Nature enavanta ondu pada muru mukhyavada guna lakshanaginda bartada barkoli. It means care or protect someone or something while they are growing and developing. Avaru ondu nodri ondu vishaya obba vyaktiyannu alli beliyutiruvaga bahala kaalajiyinda ಬೆಳೆಸುವಂತದ್ದು ಅಂತ ಹೇಳಿ ಹೇಳುತ್ತದೆ ಕೇರ್ ಅಂಡ್ ಪ್ರೊಟೆಕ್ಟ್ ಏನಂದ್ರೆ ಕಾಳಜಿ ವಹಿಸಿ ಕಾಪಾಡುವುದು ಸಮ್ವನ್ ಆರ್ ಸಮಥಿಂಗ್ ಯಾವುದೋ ವ್ಯಕ್ತಿಯನ್ನು ಯಾವುದೋ ವಿಷಯವನ್ನು ವೈಲ್ ದೇ ಗೋಯಿಂಗ್ ಅಂಡ್ ಡೆವಲಪಿಂಗ್ ಅವರು ಬೆಳೆದು ಮತ್ತು ಬೆಳೆಯುತ್ತಾ ಇರುವಾಗ ನಂಬರ್ ಟೂ ಏನದು ಅಪ್ಬ್ರಿಂಗಿಂಗ್ ಇನ್ ಎಜುಕೇಶನ್ ಮತ್ತು ಅವರಿಗೆ ವಿದ್ಯಾಭ್ಯಾಸವನ್ನಲ್ಲಿ ಬೆಳೆಸುವುದು ಕ್ರಿಯೇಟಿಂಗ್ ಎ ರೈಟ್ ಅಟ್ಮಾಸ್ಫಿಯರ್ ಸರಿಯಾದಂತಹ ವಾತಾವರಣವನ್ನು ಉಂಟು ಮಾಡುವುದು ಪಾಯಿಂಟ್ ನಂಬರ್ ತ್ರೀ ಮೂರನೇ ಅಂಶ ನರಿಷನ್ ಸರಿಷ ಅವರು ಮತ್ತೆ ಉತ್ತಮವಾದಂತಹ ಒಂದು ಪೋಷಣ ಒಟ್ಟಿಗೆ ಆನಂದವಾಗಿಡುವುದು nature has three important meanings ಈ ನೇಚರ್ ಎನ್ನುವಂತ ಪೋಷಣೆ ಎನ್ನುವಂತ ಪದಕ್ಕೆ ಮೂರು ಮುಖ್ಯವಾದ ಅರ್ಥ ರಿಪೀಟ್ ಕೇರ್ ಆರ್ ಪ್ರೊಟೆಕ್ಟ್ ಮತ್ತೊಮ್ಮೆ ಹೇಳ್ತಾರೆ ಬರ್ಕೊಳ್ರಿ ಕಾಳಜಿ ಮತ್ತು ಸುರಕ್ಷತೆ ವಹಿಸೋದು ಅಪ್ಬ್ರಿಂಗಿಂಗ್ ಇನ್ ರೈಟ್ ರೈಟ್ ಎನ್ವಿರಾನ್ಮೆಂಟ್ ಸರಿಯಾದ ವಾತಾವರಣದಲ್ಲಿ ಅವರನ್ನು ಬೆಳೆಸುವುದು ನರಿಶ್ ಅಂಡ್ ಶರಿಶ್ ಅವರು ಆನಂದವಾಗಿರುವಂತೆ ಅವರನ್ನು ಪೋಷಿಸುವುದು ನೆಕ್ಸ್ಟ್ ವರ್ಡ್ ಸೇಸ್ ಮುಂದೆ ಹೇಳ್ತದೆ ಅಂಡ್ ಅಡ್ವಾನಿಷನ್ ಇನ್ ದ ಲಾರ್ಡ್ ಕರ್ತನಲ್ಲಿ ಅವರನ್ನು ನೀನು ಉಪದೇಶ ಮಾಡಿ ಬೆಳೆಸು ವಾಟ್ ಯು ಮೀನ್ ಬೈ ಅಡ್ವಾನಿಷನ್ ಅಡ್ವಾನಿಷನ್ ಅಂದ್ರೆ ಏನು ಇಟ್ ಮೀನ್ಸ್ ಇನ್ಸ್ಟ್ರಕ್ಟ್ ಫರ್ಮ್ಲಿ ಅಂದ್ರೆ ಒಂದು ಖಚಿತವಾಗಿ ದೃಢವಾಗಿ ಅವರಿಗೆ ಉಪದೇಶಿಸಿ ಇನ್ಸ್ಟ್ರಕ್ಟ್ ದಮ್ ಫರ್ಮ್ಲಿ ಖಚಿತವಾಗಿ ಅವರಿಗೆ ಉಪದೇಶಿಸಿ ದಿಸ್ ಇಸ್ ರಾಂಗ್ ಇದು ತಪ್ಪು ದಿಸ್ ಇಸ್ ರೈಟ್ ಇದೇ ಸರಿ ಆಮೆನ್ ಹೌದಾ ವಿತ್ ಎ ಫರ್ಮ್ ದೃಢತೆಯಿಂದ ಸೇಯಿಂಗ್ ಹೇಳುವಂತ ವಾಟ್ ಯು ಡೂಯಿಂಗ್ ಇಸ್ ರಾಂಗ್ ನೀನೇನ್ ಮಾಡ್ತಾ ಇದೀಯ ತಪ್ಪು ಬೆಟರ್ ಕರೆಕ್ಟ್ ಯುವರ್ ಸೆಲ್ಫ್ ಆ ರೀತಿಯಲ್ಲಿ ನೀನು ತಿದ್ದುಕೊಂಡ್ರೆ ನಿನಗೆ ಒಳ್ಳೇದಾಗುತ್ತೆ ಮಗುವೆ ಆಮೆನ್ ಅಂತ ಹೇಳಬೇಕು ಹಲ್ಲೆಲೂಯಾ ಹಲ್ಲೆಲೂಯಾ ದಿಸ್ ಫರ್ಮ್ನೆಸ್ That's all combination of love and care. ಈ ಒಂದು ದೃಢವಾದಂತ ಇದ್ದಿದ್ದ ಹಾಗೆ ಅಲ್ಲಿ ಸರಿಪಡಿಸುವಂತ ಮಾತು ಗದರಿಕೆ ಕೂಡ ಎಲ್ಲಾ ಪ್ರೀತಿ ಶಿಸ್ತು ಕನಿಕರದೊಟ್ಟಿಗೆ ಬರ್ತದೆ And finally, ಕೊನೆಯದಾಗಿ it means ಅದರರ್ಥ warn them ಅವರನ್ನು ಎಚ್ಚರಿಸುವುದು in advance ಮುಂಚಿತವಾಗಿ of the dangers ಆ ಮುಂಚಿತವಾಗಿ ಬರುವಂತ ಅಪಾಯಗಳನ್ನು ಅವರು ಮುಂಚಿತವಾಗಿ ಎಚ್ಚರಿಸುವುದು Amen. Hallelujah. That's the meaning. ಅದೇ ಅರ್ಥವಾಗಿ ನರ್ಚರ್ ಅಂದ್ರೆ ಮೊಬೈಲ್ ಕೊಡು ಆ ಮೊಬೈಲ್ ಕೊಟ್ಬಿಡು ಅದು ಕೊಡ ಕೊಟ್ಬಿಡ ದುಡ್ಡು ಕೇಳ ಕೊಟ್ಬಿಡ ಅದಲ್ಲ ಏನ್ ಕೇಳ ಕೊಟ್ಬಿಡ ತಂದೆ ತಾಯಿ ಮಕ್ಕಳು ಏನ್ ಕೇಳಿದ್ರೆ ಅದು ಕೊಟ್ಬಿಡೋದಲ್ಲ ನರ್ಚರ್ ಅಂದ್ರೆ ಪೋಷಣೆ ಮಾಡೋದು ಪ್ರೀತಿಸ್ತೇನೆ ಅಂದ್ರೆ ಆಮೆನ್ ಯು ಅಂಡರ್ಸ್ಟ್ಯಾಂಡ್ ಅರ್ಥ ಆಯ್ತಾ ಹಲ್ಲೆಲೂಯಾ ಇಟ್ ಸೇಸ್ ಮಗನೇ ಇದು ತಪ್ಪು ನಿನ್ನ ಟೈಮ್ ಇಲ್ಲಪ್ಪ 24 ಗಂಟೆ ಮೊಬೈಲ್ ನೋಡ್ಕೊತ ಇರೋದು ನಿನ್ನ ಸಮಯ ಅಲ್ಲ ಅಲ್ಲ ಜಪನೀಸ್ ಅವ್ರಿಗೆ ಗೊತ್ತಾ 8 ವರ್ಷ ಬರೋ ತನಕ ಮಗಳಿಗೆ ಮಕ್ಕಳಿಗೆ ಮೊಬೈಲ್ ಕೊಡೋದಂತೆ 8-9 ವರ್ಷ 10 ವರ್ಷ ಬರೋ ತನಕ ನಾವು ಚಿಕ್ಕ ಮಕ್ಕಳಿಗೆ ತಗೋ ಅವನೇನ ಹತ್ರ ಕೊಟ್ಬಿಡೋದು ಅಂದ ತಕ್ಷಣ ತಗೋ ನೋಡ್ಕೊಂತೀರ ನೋಡ್ಕೊಂಡು ಬಿದ್ದಿರಲ್ಲಿ ಗೊತ್ತಾಯ್ತು ಇನ್ವೆಂಟ್ ಮಾಡಿದ ಜಾಪನೀಸ್ ಅವರೇ ಕೊಡಲ್ಲಂತೆ ಸೀಕ್ರೆಟ್ ಆಗಿ ಮಾತಾಡೋದು ಸೈಲೆಂಟ್ ಆಗಿ ಮಾತಾಡೋದು ಯಾರು ಗೊತ್ತಿಲ್ಲದಂಗೆ ಮಾಡೋದು ಇವೆಲ್ಲ ಚಿಕ್ಕ ವಯಸ್ಸಿನ ಕಲ್ತ್ಕೊಂಡು ಬರ್ತಾರೆ ಇವೆಲ್ಲ ತಪ್ಪಂತ ತೋರಿಸ್ಬೇಕಾಗುತ್ತೆ ಹಲ್ಲೆಲೂಯಾ ರೈಟ್ ಸೇ ನಂಬರ್ ಒನ್ ಡೋಂಟ್ ಪ್ರವೋಕ್ ದೆಮ್ ಎರಡನೇದೇದು ಓದ್ರಿ ಆಮೇಲೆ ನಚ್ಚರ್ದು ದೆನ್ ಅಡ್ಮಾನಿಷ್ ದೆಮ್ ಹಲ್ಲೆಲೂಯಾ ದಟ್ಸ್ ದ ಕ್ಯಾರೆಕ್ಟರ್ ಆಫ್ ಎ ಫಾದರ್ ಅದೇ ಒಬ್ಬ ನಿಜವಾದ ತಂದೆ ಅಥವಾ ನಾಯಕನ ಒಂದು ಗುಣಲಕ್ಷಣ ಆಮೆನ್ ಆಮೆನ್ ಸೋ ಆನ್ ಹಿಸ್ ಫಾದರ್ಸ್ ಡೇ ಈ ಒಂದು ತಂದೆಯ ದಿನಾಚರಣೆಯಂದು ವೇರ್ ಯು ಅಂಡ್ ಐ ಮೆನಿ ಆಫ್ ಅಸ್ ಆರ್ ಫಾದರ್ಸ್ ಇಲ್ಲಿ ನೀವು ಮತ್ತು ಅನೇಕರು ಇಲ್ಲಿ ತಂದೆಗಳಿದ್ದೀರಿ ಮೇ ವಿ ಫಾಲೋ what this word says ee vakya yen helta ide tandegalige adannu naavu imbalisuvante maadali vakya kai olige idkolle anse ellaru satyameda kai ilittkondu this is the way of the lord ide devara marga this is the way of the lord ide devara marga you follow idanne imbalis your children will follow you aga ninna makkalu ninna imbalistare god bless you devu nimmanna aashivasli stand up ellaru nindukolli prarthane maadi muktaya maadona
Hallelujah. Thank you, Lord. Just three verses. There's such treasure in this. 17, 18, and 19 verses of Book of Genesis. Adikanda adnetne the adnolu adnet atamotrali muru vachne dali nichivaglum anta vundu dodda nidine ide. Amen. Amen. If you keep on meditating, you'll get more and more stuff out. Neevu idanu dhyana martha odangella aneka vadanta pragatane gnanavannu devarinda padkonthidi. Amen. Amen. Lift your hands as we leave this place. Ee sthalavannu bittu hogukinta munchitavagi namma kaigalettona. Say Lord. Eli Swami. Make me a good father. Kartane nannannu olle thandiyannagi maadu. Make me a true righteous father. Oba neethi ullanta oba nichavada thandiyannagi maadu. Make me a father of authority, under authority. Adhikarada kelagiruvanta oba thandiyannagi nannu maadu. Lord, give me that wisdom. ಕರ್ತನೆ ಅಂತ ಜ್ಞಾನ ನನಗೆ ಕೊಡು. To lead. ನಡೆಸಲಿಕ್ಕು. ನಡೆಸಲಿಕ್ಕು. And to guide. ಮತ್ತು ಮಾರ್ಗದರ್ಶನ ಮಾಡಲಿಕ್ಕು. In the name of Jesus. ಯೇಸುವಿನ ನಾಮದಲ್ಲಿ. ಆಮೆನ್. ದಯವಿಟ್ಟು ಎಲ್ಲ ಕುಳಿತುಕೊಳ್ಳೋಣ. ಗಮನಿಸಿ, ಈ ಒಂದು ವಾರವೆಲ್ಲ ಕೂಡ ವಿಸಿಟಿಂಗ್ಸ್ ಇರ್ತದೆ, ಮತ್ತೆ ನಾಳೆ ಸಂಜೆ ಬಾಯ್ಸ್ ಮೀಟ್ ಇರ್ತದೆ, ಶನಿವಾರ ಉಪವಾಸ ಪ್ರಾರ್ಥನೆ ಇರ್ತದೆ.